ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत नरम चोत्तम देवीं सरस्वती व्या तथो जय नष्ट येत भद्रेशु नि भागवत भक्तिर्भवति भगवतीमश्लोक भक्तिर्भवतिकम ज्ञानतिमरांध्य ज्ञानांजनशलाकय चक्षुन्मीत तस्म श्रीगुरव नम नमो विष्णुपादय कृष्ण प्रेष्ठाय भूतले श्रीमते भक्ति वेदातस्वामीतिनाने नमस्ते सारस्वते देवे गौरवाणी प्रचारिणे निर्विशेषन्यवादी पाश्चात्यदेशणे जय श्री कृष्ण चैतन्य प्रभु निनंद श्रीअद्वगदाधर शिवासादि गौरवभक्तवृंद हरे कृष्ण हरे कृष्ण 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 हरे 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 राम हरे राम 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 हरे हरे ಹರೇ ಕೃಷ್ಣ ಶ್ಲೋ ಅಧ್ಯಾಯ ಎಂಟು ಶ್ಲೋಕ ಇಪ್ಪತ್ನಾಲ್ಕು ಭಗವಂತನ ದಿವ್ಯ ಶರೀರದ ಉಜ್ವಲ ಪ್ರಕಾಶವು ಹವಳ ಪರ್ವತದ ಚೆಲುವನ್ನು ನಾಚಿಸುವಂತಿತ್ತು ಭಗವಂತನ ರೂಪದ ಆ ಗುಣಗಾನ ಸೊ ವಿಷ್ಣು ಯಾವ ಅವನ ರೂಪ ಯಾವ ರೀತಿ ಎಷ್ಟು ಅದ್ಭುತವಾದ ರೂಪ ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಶರೀರದ ಉಜ್ವಲ ಪ್ರಕಾಶವು ನಮ್ಮ ಮನೆ ದೇಹದಿಂದ ಬರ್ತಾ ಇರುವಂತ ಕಾಂತಿ ಹವಳ ಪರ್ವತದ ಹವಳದ ಪರ್ವತ ಒಂದು ಹವಳನೇ ಅಷ್ಟು ಪ್ರಕಾಶಮಾನವಾಗಿರುತ್ತೆ ಇನ್ನು ಹವಳ ಪರ್ವತ ಹ ಪರ್ವತದ ಚೆಲುವನ್ನು ಅದಷ್ಟು ಸುಂದರವಾಗಿರುತ್ತೆ ಆ ಚೆಲುವನ್ನು ಕೂಡ ಇದು ನಾಚಿಸುವಂತಿತ್ತು ಸಂಧ್ಯಾ ಕಾಂತಿಯಿಂದ ಅಲಂಕರಿಸಿದ ಹವಳ ಪರ್ವತವು ತುಂಬಾ ಸುಂದರವಾಗಿರುತ್ತದೆ ಆದರೆ ಭಗವಂತನ ಪೀತಾಂಬರವು ಅದರ ಚೆಲುವನ್ನು ಹೀಗೆಳೆಯುತ್ತಿತ್ತು ಹ್ಮ್ ಪರ್ವತದ ಶಿಖರದ ಮೇಲೆ ಬಂಗಾರವಿದೆ ಆದರೆ ರತ್ನಗಳಿಂದ ಅಲಂಕೃತವಾದ ಭಗವಂತನ ಕಿರೀಟವು ಅದನ್ನು ಅಣಕಿಸುತ್ತಿತ್ತು ಸೊ ಆ ಪರ್ವತದ ಜೊತೆ ಹೋಲ ಮಾಡ್ತಾ ಇದಾರೆ ಅದರ ಪರ್ವತದ ಮೇಲೆ ಬಂಗಾರ ಇದೆ ಅಂದ್ರೆ ಇಲ್ಲಿ ಭಗವಂತನ ಶಿರದ ಮೇಲೆ ಕಿರೀಟವಿದೆ ಅದು ಆ ಬಂಗಾರವನ್ನ ಆ ಅಣಗಿಸ್ತಾ ಇತ್ತು ಪರ್ವತದ ಜಲಪಾತಗಳು ಗಿಡಿ ಗಿಡ ಮೂಲಿಕೆಗಳು ಮೊದಲಾದವು ಪುಷ್ಪಗಳ ದೃಶ್ಯದೊಂದಿಗೆ ಹಾರಗಳಂತೆ ಕಂಗೊಳಿಸಿದವು ಆದರೆ ಭಗವಂತನ ಬೃಹತ್ ಶರೀರ ಮತ್ತು ಅವನ ಕೈಕಾಲುಗಳು ರತ್ನಗಳು ಮುತ್ತುಗಳು ತುಳಸಿ ಮತ್ತು ಹೂವಿನ ಹಾರಗಳಿಂದ ಅನಂತೃತವಾಗಿ ಪರ್ವತದ ನೋಟವನ್ನು ನಾಚಿಸುವಂತಿತ್ತು ಅಂದ್ರೆ ಇಲ್ಲಿ ಅಷ್ಟು ಒಂದು ಅಹ್ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ರೆ ನಮಗೆ ಹೇಗೆ ಅರ್ಥ ಮಾಡಿಸೋದು ಹ ಇವಾಗ ಈ ಶುದ್ಧ ಭಕ್ತರ ಯೋಚ ಯೋಚನೆ ಏನು ಅಂದ್ರೆ ಅವರು ಪರಮ ಸತ್ಯವನ್ನ ಕಂಡಿರ್ತಾರೆ ಅವ್ರು ಭಗವಂತನನ್ನ ನೋಡಿರ್ತಾರೆ ಅವ್ರಿಗೆ ಕಣ್ಣಾರೆ ಅವ್ರು ನೋಡಿರ್ತಾರೆ ಭಗವಂತ ಹೇಗೆ ಕಾಣ್ತಾನೆ ಅಂತ ಇವಾಗ ಆ ವರ್ಣನೆಯನ್ನ ನಾವು ಯಾರು ನೋಡಿಲ್ವೋ ಭಗವಂತನನ್ನ ನಮ್ಮ ಮನಸ್ಸಿಗೆ ಅದನ್ನ ಅದರ ಅದೇ ಒಂದು ಪ್ರಭಾವ ಬರ್ಬೇಕು ಹೇಗೆ ಬರ್ಸೋದು ಅದ್ರಿಂದ ಈ ರೀತಿ ಹೋಲಿಕೆಯನ್ನ ಮಾಡ್ತಾರೆ ಬೇರೆ ನಮಗೆ ಗೊತ್ತಿರುವಂತ ವಿಷಯಗಳಿಗೆ ಹೋಲಿಕೆ ಮಾಡಿ ಹೋಲಿಸಿ ಆ ಇದು ಇಷ್ಟು ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದು ಕಷ್ಟ ಯಾಕಂದ್ರೆ ನಮಗೆ ನಿಜವಾಗ್ಲೂ ಭಗವಂತನ ಆ ರೂಪವನ್ನ ಮನಸ್ಸಿನಲ್ಲಿ ಒಂದು ಚಿತ್ರಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಅಷ್ಟ ಅದ್ಭುತವಾದ ಒಂದು ರೂಪ ಭಗವಂತಂದು ಅದಕ್ಕೆ ಇವೆಲ್ಲ ನಾವು ಶ್ಲೋಕಗಳನ್ನ ಭಾಗವತದಲ್ಲಿ ಹೋದಾಗ ನಮ್ಮ ಮನಸ್ಸಿನಲ್ಲಿ ಆಸೆ ಏನ್ ಬರ್ಬೇಕು ಆಸೆ ಏನ್ ಬರ್ಬೇಕು ಅಂದ್ರೆ ನನಗೆ ಇಷ್ಟೊಂದು ತುಂಬಾ ಅದ್ಭುತವಾಗಿ ಇದ್ದಂಗೆ ಅನಿಸ್ತಾ ಇದೆ ಶ್ಲೋಕದಿಂದ ಅರೆ ನನಗೆ ನಿಜವಾಗ್ಲೂ ಅದರ ಅವನ ದೇಹದ ಚಂದ ಎಂತದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದನ್ನ ನಾನು ಆಸ್ವಾದನೆ ಮಾಡಕ್ ಆಗ್ತಾ ಇಲ್ಲ ಅದರಿಂದ ನಮ್ಗೆ ಆಸೆ ಬರ್ಬೇಕು ನಾನು ಕೂಡ ಭಗವಂತನ ದೇಹವನ್ನು ನೋಡಕ್ ಸಾಧ್ಯನಾ ಭಗವಂತನ ದರ್ಶನವನ್ನು ಪಡೆಯಕ್ ಸಾಧ್ಯನಾ ನನಗೆ ಹ್ಮ್ ಪಡಿಬೇಕು ಅಂತ ಆಸೆ ಬರ್ಬೇಕು ಆಮೇಲೆ ಅದೇ ದುರಾಸೆಯನ್ನ ಬೆಳೆಸ್ಕೋಬೇಕು ಪಡೀಲೇಬೇಕು ಬೇರೆ ಮಾರ್ಗ ಇಲ್ಲ ಅವನ ದೇಹದ ದರ್ಶನವನ್ನ ಪಡೆದ್ರೆ ಮಾತ್ರ ನನ್ಗೆ ಗೊತ್ತಾಗೋದು ಅವನ್ ಯಾವ ರೀತಿ ಇರೋದು ಹ್ಮ್ ಸೊ ಆ ದುರಾಸೆ ನಮ್ಮ ಹೃದಯವನ್ನು ಪ್ರವೇಶಿಸ್ಬೇಕು ನಾನು ಭಗವಂತನನ್ನ ನೇರವಾಗಿ ನೋಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕಂದ್ರೆ ಶಾಸ್ತ್ರದಲ್ಲಿರೋ ಯಾವ ವರ್ಣೆಯಿಂದನೂ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಅವನು ಹೇಗಿರ್ತಾನೆ ಆದ್ರೆ ಎಲ್ಲರೂ ಹೊಗಳ್ತಾ ಇದ್ದಾರೆ ಭಗವಂತನದರ ರೂಪವನ್ನ ಹ್ಮ್ ನನಗೆ ನೋಡಿದ್ರೆ ಮಾತ್ರ ನನಗೆ ತೃಪ್ತಿ ಆಗತ್ತೆ ಆ ಒಂದು ಆಸೆ ನಮ್ಮ ಹೃದಯದಲ್ಲಿ ಬಂದು ಕೂತ್ಕೋಬೇಕು ಆ ಆಸೆ ಬಂದು ನಮ್ಮ ಹೃದಯದಲ್ಲಿ ಕೂತ್ಕೊಂಡ್ರೆ ಅವಾಗ ಏನಾಗತ್ತೆ ಬೇರೆ ಚಿಕ್ಕ ಪುಟ್ಟ ಕ್ಷುಲ್ಲಕ ಅಲ್ಪ ಉಪಯೋಗವಿಲ್ಲದೆ ಇರೋ ಆಸೆಗಳು ಯಾವುದು ನಮ್ಮನ್ನ ಈ ಭೌತಿಕ ಜಗತ್ತಿನಲ್ಲಿ ಹಿಡಿದು ಹಿಡಿದಿವೋ ಇಟ್ಟಿವೆಯೋ ಅವೆಲ್ಲವೂ ಕೂಡ ದೂರ ಆಗ್ಬಿಡುತ್ತೆ ಅವೆಲ್ಲವೂ ದೂರ ಆದಾಗ ಈ ಒಂದೇ ಒಂದು ಆಸೆ ನಮ್ಮ ಹೃದಯದಲ್ಲಿ ಉಳ್ಕೊಂಡಾಗ ಅವಾಗ ನಾವು ಎಲ್ಲವನ್ನೂ ಕೂಡ ನಮ್ಮ ಸಂಪೂರ್ಣ ಶ್ರಮದಿಂದ ಭಗವಂತನ ಸೇವೆಯಲ್ಲಿ ತೊಡಕ್ತೀವಿ ಆ ಭಗವಂತನ ದರ್ಶನ ಪಡಿಬೇಕು ಭಗವಂತನ ನೇರವಾಗಿ ಸೇವೆ ಮಾಡಬೇಕು ಭಗವಂತನಿಗೆ ಆ ಇಷ್ಟವಿರುವಂಗೆ ಜೀವನ ನಡೆಸ್ಬೇಕು ಇವೆಲ್ಲ ಆಸೆಗಳು ಕೂಡ ಬಂದು ನಮ್ಮ ಹೃದಯದಲ್ಲಿ ಕೂತ್ಕೊಳ್ಳತ್ತೆ ಅದು ಭಾಗವತದ ಉದ್ದೇಶ ಈ ವರ್ಣನೆ ಎಲ್ಲ ಕೇಳಿದಾಗ ನಮ್ಗೆ ಈ ರೀತಿ ಮನಸ್ಸು ಬರ್ಬೇಕು ನಮ್ಗೆ ಇಪ್ಪತ್ತೈದು ಉದ್ದ ಅಗಲಗಳಲ್ಲಿ ಅಪರಿಮಿತವಾದ ಅವನ ದಿವ್ಯ ಶರೀರವು ಮೂರು ಗೃಹ ವ್ಯೂಹಗಳಾದ ಊರ್ಧ್ವ ಮಧ್ಯ ಮತ್ತು ಅಧೋಲೋಕಗಳನ್ನು ಆವರಿಸಿತು ಸೊ ಭಗವಂತನ ಗರ್ಭೋಧಕಶಾಹಿ ವಿಷ್ಣುವಿನ ವರ್ಣನೆಯಲ್ಲಿ ಅವನು ಎಷ್ಟು ಕಾ ಅವನ ದೇಹ ಎಷ್ಟು ಗಾತ್ರವಾಗಿತ್ತು ಅಂದ್ರೆ ಊರ್ಧ್ವ ಮಧ್ಯ ಮತ್ತೆ ಅಹ್ ಅಧೋಲೋಕಗಳು ಎಲ್ಲವನ್ನೂ ಕೂಡ ಆವರಿಸಿತ್ತು ಅಷ್ಟು ಗಾತ್ರದ ದೇಹ ಅಪ್ರತಿಮ ಅಪ್ರತಿಮಯ ವೇಷ ವೈವಿಧ್ಯ ಹಾಗೂ ಯೋಗ್ಯ ಆಭರಣಗಳನ್ನು ಧರಿಸಿದ ಅವನ ಶರೀರವು ಸ್ವಯಂ ಪ್ರಕಾಶದಿಂದ ಕೂಡಿತ್ತು ಕೃಷ್ಣನ ಕೃಷ್ಣನ ಲೀಲೆಯಲ್ಲಿ ಹೇಳ್ತಾರೆ ಆ ಸೊ ಕೃಷ್ಣನಿಂದ ಎಲ್ಲಾ ಗೋಪಿಯರು ಹಿರಿಯ ಗೋಪಿಯರು ತಮ್ಮ ಮನೆಯಲ್ಲಿರುವಂತಹ ತುಪ್ಪ ಬೆಣ್ಣೆ ಹಾಲು ಇವೆಲ್ಲವನ್ನ ಆ ಮುಚ್ಚಿಡೋದಕ್ಕೆ ಅವ್ರ ಮಾಡ್ತಾ ಇದ್ರು ಯಾವ್ದೋ ಒಂದು ಕೊಠಡಿಯಲ್ಲಿ ರೂಮ್ ಅಲ್ಲಿ ಮೇಲೆ ಎಲ್ಲೋ ಎಲ್ಲವನ್ನ ಕಟ್ಟಿಟ್ಬಿಡ್ತಾ ಇದ್ರು ಇವನಿಗೆ ಸಿಗ್ಲೇ ಇರೋ ಅಂತ ಆ ಸಿಗ್ಲೇ ಇರೋ ಹಂಗೆ ಆ ಅಟ್ಟದ ಅಟ್ಟದಿಂದ ಕಟ್ಟಿಡ್ತಾ ಇದ್ರು ಸೊ ಆದ್ರೆ ಕತ್ತಲೆ ಅಲ್ಲಿ ಏನು ಬೆಳಕು ಇಲ್ಲ ಏನು ಇಲ್ಲ ಆ ರೀತಿ ಕೊಟ್ಟ ಕೊಠಡಿ ಹ್ಮ್ ಸೊ ಆದ್ರೆ ಕೃಷ್ಣ ಕೃಷ್ಣ ಅದನ್ನ ಪ್ರವೇಶ ಮಾಡಿದ ತಕ್ಷಣ ಹ ಇಲ್ದೆ ಇರುವಂತಹ ಪ್ರಕಾಶ್ ಪೂರ್ತಿ ಆ ರೂ ರೂಮಲ್ಲೆಲ್ಲಾ ಪೂರ್ತಿ ತುಂಬ ಬಿಡ್ತಾ ಇತ್ತಂತೆ ಅಂದ್ರೆ ಸುಲಭವಾಗಿ ಅವನು ಗೊತ್ತಾಗ್ಬಿಡ್ತಾ ಇತ್ತು ಎಲ್ಲಿ ಏನಿದೆ ಅಂತ ಹ್ಮ್ ಅಂದ್ರೆ ಭಗವಂತನ ದೇಹದಿಂದ ಬರುವಂತಹ ಆ ಒಂದು ಆ ಬೆಳಕು ಪ್ರಕಾಶ ಅದು ಎಲ್ಲಾ ಅಂಧಕಾರವನ್ನು ನಾಶ ಮಾಡುವಂಥದ್ದು ಯಾಕಂದ್ರೆ ಸಂಪೂರ್ಣ ಸೃಷ್ಟಿಯಾದಾಗ್ಲ ಆದಾಗ ಸಂಪೂರ್ಣ ಭೂಮಂಡಲವೇ ಕತ್ತಲೆಯಲ್ಲಿ ಮುಳುಗಿತ್ತು ಯಾಕಂದ್ರೆ ಸೂರ್ಯ ಇರ್ಲಿಲ್ಲ ಅವಾಗ ಹ ಅವಾಗ ಭಗವಂತನ ಪ್ರಕಾಶದಿಂದಲೇ ಬೆಳಕು ಹ್ಮ್ ಲೋಕ ಇಪ್ಪತ್ತಾರು ಭಗವಂತನು ತನ್ನ ಪಾದ ಕಮಲಗಳನ್ನು ಮೇಲೆತ್ತಿ ತೋರಿದನು ಸೊ ಭಗವಂತ ತನ್ನ ಪಾದವನ್ನ ತೋರಿಸ್ತಾ ಇದ್ದಾನೆ ಪಾದವನ್ನ ನಾವು ಪಾದವನ್ನ ತೋರಿಸಿದ್ರೆ ಅದು ನಮ್ಮ ದುರಂಕಾರ ಭಗವಂತ ಪಾದವನ್ನ ತೋರಿಸಿದ್ರೆ ಅದು ಭಕ್ತರ ಮೇಲೆ ಕೃಪೆ ಹ್ಮ್ ಅವನು ಪಾದ ಅವನ ಪಾದ ಪದ್ಮಗಳು ಐಹಿಕ ಕಲ್ಮಶಗಳಿಂದ ದೂರವಾದ ಭಕ್ತಿ ಸೇವೆಯಿಂದ ಗಳಿಸಿದ ಎಲ್ಲಾ ಪುರಸ್ಕಾರಗಳ ಆಗರವಾಗಿವೆ ಅಂದ್ರೆ ಎಲ್ಲ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ನಮಗೆ ಕೊನೆಯ ಫಲ ಏನು ಭಗವಂತನ ಪಾದಗಳ ಆಶ್ರಯ ಹ್ಮ್ ಭಗವಂತನ ಪಾದಗಳ ಆಶ್ರಯವನ್ನು ಪಡಿಬೇಕಂದ್ರೆ ನಾವು ಮರು ಮೊದಲು ಗುರುಗಳ ಪಾದಗಳ ಆಶ್ರಯವನ್ನ ಪಡಿಬೇಕು ಹ್ಮ್ ಸೊ ಗುರುಗಳ ಪಾದದ ಆಶ್ರಯವನ್ನ ಪಡೆದಾದ್ಮೇಲೆ ನಮಗೆ ಭಗವಂತನ ಪಾದದ ಆಶ್ರಯ ಸಿಗೋ ಸಾಧ್ಯತೆ ಇರುತ್ತೆ ಇಲ್ಲ ನಾನೇ ಕೃಷ್ಣನ ಪಾದವನ್ನ ಸೇರ್ತೀನಿ ಕೃಷ್ಣನ ಪಾದವನ್ನ ಸಾಧನೆ ಮಾಡ್ತೀನಿ ಅಂದ್ರೆ ಅದಕ್ಕೆ ಸಾಧ್ಯವಿಲ್ಲ ಇಂಥ ಪುರಸ್ಕಾರಗಳು ಅವನನ್ನು ಶುದ್ಧ ಭಕ್ತಿಯಿಂದ ಆರಾಧಿಸುವವರಿಗೆ ಮಾತ್ರ ಲಭಿಸುತ್ತವೆ ಯಾವುದು ಭಗವಂತನ ಪಾದ ಕಮಲಗಳು ಯಾರಿಗೆ ದೊರಕುತ್ತೆ ಯಾರು ಶುದ್ಧ ಭಕ್ತಿ ಸೇವೆಯಲ್ಲಿ ಶುದ್ಧ ಭಕ್ತಿ ಸೇವೆ ಅಂದ್ರೆ ಭೌತಿಕ ಇಂದ್ರಿಯ ತೃಪ್ತಿಯ ಯಾವ ಆಕಾಂಕ್ಷೆ ಅಪೇಕ್ಷೆ ಇಲ್ಲದೆ ಕೇವಲ ಭಗವಂತನ ತೃಪ್ತಿಗಾಗಿ ಅವನ ಭಕ್ತಿಯಲ್ಲಿ ತೊಡಗೋದು ಶುದ್ಧ ಭಕ್ತಿ ಸೇವೆ ಯಾರು ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೋ ಅಂತವರಿಗೆ ಮಾತ್ರ ಭಗವಂತನ ಪಾದದ ಪಾದ ಕಮಲಗಳು ಲಭ್ಯವಾಗತ್ವೆ ಚಂದ್ರಕಾಂತಿಯನ್ನು ಹೋಲುವ ಅವನ ಕೈ ಬೆರಳು ನೋಡಿ ಕೈ ಬೆರಳು ಚಂದ್ರನ ಕಾಂತಿಯನ್ನು ಹೋಲ್ತಾ ಇದ್ದೆ ಹಾಗೂ ಹಾಗು ಕಾಲ್ ಬೆರ ಕಾಲ್ ಬೆರಳುಗಳ ಉಗುರುಗಳಿಂದ ಹೊರಹೊಮ್ಮುತ್ತಿದ್ದ ದಿವ್ಯ ಕಿರಣಗಳ ಸೌಂದರ್ಯವು ಹೂವಿನ ಎಸಳುಗಳಂತೆ ಕಾಣಿಸಿದವು ಹೂವಿನ ಎಸಳುಗಳು ಹ ಸೊ ಆ ಅಲಂಕಾರ ಅಲಂಕಾರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಹ್ಮ್ ಅರ್ಥ ಆಗ್ಲಿ ಅಂತ ಅವನು ಭಕ್ತರ ಸೇವೆಯನ್ನು ಕೂಡ ಅಂಗೀಕರಿಸಿದನು ಹಾಗೂ ತನ್ನ ಚಲುವಾದ ನಗೆಯಿಂದ ಅವರ ಕ್ಲೇಶವನ್ನು ಪರಿಹರಿಸಿದನು ನೋಡಿ ಏನ್ ಮಾಡ್ತಾನೆ ಭಕ್ತ ಭಕ್ತರ ಸೇವೆಯನ್ನು ಅಲಂ ಅಂಗೀಕರಿಸಿದನು ಸೊ ಭಗವಂತ ನಮ್ಮ ಸೇವೆಯನ್ನು ಅಂಗೀಕರಿಸ್ತಾನೆ ಆದ್ರೆ ನಾವು ಯಾವ ರೀತಿ ಸೇವೆಯನ್ನ ಮಾಡಿದಾಗ ಅಂಗೀಕರಿಸ್ತಾನೆ ಪರಿಶುದ್ಧವಾದ ಹೃದಯದಿಂದ ಪ್ರೇಮದಿಂದ ನಾವು ಅರ್ಪಣೆಯನ್ನ ಮಾಡ್ದಾಗ ಭಗವಂತ ನಮ್ಮ ಅರ್ಪಣೆಯನ್ನ ಸ್ವೀಕಾರ ಮಾಡ್ತಾನೆ ಅದರ ಜೊತೆಗೆ ತನ್ನ ಚೆಲುವಾದ ನಗೆಯಿಂದ ನಗೆಯಿಂದ ಅವರ ಕ್ಲೇಶಗಳನ್ನು ಪರಿಹರಿಸಿದನು ಹ್ಮ್ ಸೊ ನಮ್ಮ ಜೀವನದಲ್ಲಿರೋ ಕ್ಲೇಶಗಳೆಲ್ಲ ನಾಶವಾಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಭಗವಂತನ ಸುಂದರವಾದ ನಗುವಿನಿಂದ ನಾವು ಆಕರ್ಷಿತರಾಗ್ಬೇಕು ಹ್ಮ್ ಅವನ ಸುಂದರವಾದ ಚಂದ್ರದಂತಹ ಮುಖ ಆ ಮುಖದಲ್ಲಿ ಯಾವಾಗಲೂ ಭಗವಂತ ನಗ್ತಾ ಇರ್ತಾನೆ ಹಸನ್ ಮುಖ ಹ್ಮ್ ಸೊ ಅವನ ಒಂದು ಆ ಒಂದು ದೃಶ್ಯವನ್ನ ಅವನ ಮುಖಾರವಿಂದವನ್ನ ನಾವು ಜ್ಞಾಪಕ ಜ್ಞಾಪಕ ಇಟ್ಕೊಂಡ್ರೆ ಅವಾಗ ಅದನ್ನ ನೆನಪಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿರೋ ಎಲ್ಲಾ ಕ್ಲೇಶಗಳು ನಾಶ ಕರ್ಣ ಕುಂಡಲದಿಂದ ಅಲಂಕೃತನಾಗಿದ್ದ ಅವನ ಮುಖ ಬಿಂಬವು ಆ ತುಂಬಾ ಹರ್ಷದಾಯಕವಾಗಿತ್ತು ಏಕೆಂದರೆ ಅವನು ಅವನ ತುಟಿಗಳ ಕಾಂತಿ ನಾಸಿಕ ಹಾಗು ಹುಬ್ಬುಗಳನ್ನು ಸೊಗಸಿನಿಂದ ಕಣ್ಣು ಕೋರೈಸುವಂತಿತ್ತು ಹ್ಮ್ ಓ ನನ್ನ ಪ್ರಿಯ ವಿದುರನೆ ಭಗವಂತನ ನಡುವು ಕದಂಬ ಪುಷ್ಪದ ಕೇಸರವನ್ನು ಹೋಲುವ ಪೀತಾಂಬರದಿಂದ ಆವೃತವಾಗಿತ್ತು ಸೊ ಭಗವಂತ ಪೀತಾಂಬರ ಆ ಬಟ್ಟೆಯನ್ನು ಧರಿಸಿರ್ತಾನೆ ಅದಕ್ಕೆ ಚೆನ್ನಾಗಿ ಅಲಂಕರಿಸಿದ ಕಟಿ ಕಟಿ ಸೂತ್ರವನ್ನು ಅಳವಡಿಸಲಾಗಿತ್ತು ಅವನ ವಕ್ಷಸ್ಥಳವು ಶ್ರೀವತ್ಸ ಚಿಹ್ನೆಯಿಂದ ಮತ್ತು ಅಮೂಲ್ಯವಾದ ಕಂಠಿ ಹಾರದಿಂದ ಅಲಂಕೃತವಾಗಿತ್ತು ಸೊ ಈ ಎಲ್ಲ ವರ್ಣನೆಯನ್ನ ಕೇಳಿ ನಾವು ಆ ಒಂದು ಚಿತ್ರಿಸ್ಕೋಬೇಕು ಭಗವಂತ ಓಕೆ ಭಗವಂತನ ಸೊಂಟ ಸೊಂಟದಲ್ಲಿ ಪೀತಾಂಬರವಿದೆ ಹ್ಮ್ ಆಮೇಲೆ ಆ ಭಕ್ಷ್ಯಸ್ಥಳದಲ್ಲಿ ಶ್ರೀವತ್ಸದ ಚಿಹ್ನೆ ಶ್ರೀವತ್ಸ ಬಿಳಿಯ ಕೂದಲು ಶ್ರೀವತ್ಸ ಆಮೇಲೆ ಅಮೂಲ್ಯವಾದ ಕಂಠಿಹಾರ ಕಂಠಿಹಾರವನ್ನು ಹಾಕೊಂಡಿದ್ದಾನೆ ಭಗವಂತ ಚಿತ್ರಿಸ್ಕೊಳ್ಳಿ ಎಷ್ಟು ಚಿತ್ರಿಸ್ಕೊಳಕ್ ಸಾಧ್ಯನೋ ಚಿತ್ರಿಸ್ಕೊಳ್ಳಿ ಆ ಭಗವಂತನಿಗೆ ನೇರವಾಗಿ ನಾವು ಅವನ ಸಂಪರ್ಕದಲ್ಲಿದ್ದೀವಿ ಇವಾಗ ಚಂದನ ವೃಕ್ಷವು ಸುಗಂಧ ಪುಷ್ಪಗಳಿಂದ ಮತ್ತು ರೆಂಬೆಗಳಿಂದ ಅಲಂಕೃತವಾಗಿರುವಂತೆ ಭಗವಂತನ ಶರೀರವು ಅಮೂಲ್ಯ ರತ್ನಗಳಿಂದಲೂ ಮುತ್ತುಗಳಿಂದಲೂ ಅಲಂಕೃತವಾಗಿ ಹ್ಮ್ ಸೊ ನಮಗೆ ಭೌತಿಕವಾಗಿ ಇವೆಲ್ಲ ಆ ಚಿನ್ನ ರತ್ನ ಹವಳ ಮುತ್ತು ಇವೆಲ್ಲ ಇಷ್ಟವಾದ್ರೆ ಅವೆಲ್ಲವನ್ನೂ ಕೂಡ ಭಗವಂತನ ಒಂದು ಅಲಂ ಭಗವಂತನಿಗೆ ಅಲಂಕಾರ ಮಾಡೋದ್ರಲ್ಲಿ ಬಳಸ್ಬೇಕು ಹ್ಮ್ ಎಲ್ಲ ನಮ್ಮ ಇಸ್ಕಾನಿನಲ್ಲಿ ವಿಶೇಷವಾಗಿ ದೇವಾಲಯಗಳಲ್ಲಿ ಭಗವಂತನಿಗೆ ಎಷ್ಟು ಸುಂದರವಾಗಿ ಅಲಂಕಾರ ಮಾಡ್ತಾರೆ ಅದರಲ್ಲೇ ಗೊತ್ತಾಗತ್ತೆ ಪ್ರೇಮ ಭಕ್ತಿಗೂ ವೈದಿ ಭಕ್ತಿಗೂ ವ್ಯತ್ಯಾಸ ವೈದಿ ಭಕ್ತಿ ಅಂದ್ರೆ ಭಗವಂತನಿಗೆ ಒಂದು ರೀತಿಯಲ್ಲಿ ಅಂದ್ರೆ ತುಂಬಾ ಉದಾರ ಐಶ್ವರ್ಯ ತುಂಬಿರುತ್ತೆ ಆ ಒಂದು ಅಲಂಕಾರದಲ್ಲಿ ಆ ಸೊ ಆದ್ರೆ ಕೃಷ್ಣನ ಒಂದು ಅಲಂಕಾರದಲ್ಲಿ ಪ್ರೇಮ ಪ್ರೇಮ ತುಂಬಿರುತ್ತೆ ಅಂದ್ರೆ ಅವನನ್ನ ನೋಡಿದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ತರಹ ಗೌರವ ಭಾವನೆ ಬರಲ್ಲ ಪ್ರೀತಿ ಬರುತ್ತೆ ಹ್ಮ್ ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ಆ ವಿಶೇಷವಾಗಿ ನಾನು ತೋರಿಸ್ತಾನೆ ಇರ್ತೀನಿ ನಿಮ್ಗೆ ನಮ್ಮ ಮಾಯಾಪುರ ಆ ದೇವಸ್ಥಾನದ ದಾದಾ ಮಾಧವ ಅವರನ್ನ ನೋಡಿದ್ರೆ ನಮ್ಗೆ ಬೇರೆ ಏನು ನೋಡ್ಬೇಕು ಅಂತ ಅನ್ಸ್ಬಾರ್ದು ಅವನು ಸ್ವಯಂ ಸ್ಥಿತನಾದ ವೃಕ್ಷ ಬ್ರಹ್ಮಾಂಡದ ಉಳಿದವರೆಲ್ಲರ ಪ್ರಭು ಚಂದನ ವೃಕ್ಷವು ಹೇಗೆ ಸಮರ್ಪಗಳಿಂದ ಆವೃತವಾಗಿರುವುದೋ ಹಾಗೆ ಭಗವಂತನ ಶರೀರವು ಅನಂತನ ಹೆಡೆಗಳಿಂದ ಆಚ್ಛಾದಿತವಾಗಿತ್ತು ಸೊ ಅನಂತನ ಅನಂತನ ಮೇಲೆ ಪೌಡಿಸಿದ್ದಾನೆ ಭಗವಂತ ಸೊ ಅವನು ಅನಂತನ ಹೆಡೆಗಳ ಮೇಲೆ ಕಾಣ್ತಾ ಇದೆ ಭಗವಂತನ ರೂಪ ಹ್ಮ್ ಸೊ ವರ್ಣನೆ ಮಾಡ್ತಾ ಇದ್ರೆ ಹೇಗೆ ಒಂದು ಚಂದನ ವೃಕ್ಷದಲ್ಲಿ ಹೇಗೆ ಸರ್ಪಗಳು ಆವೃತವಾಗಿರುತ್ತೋ ಅದೇ ರೀತಿ ಭಗವಂತ ಈ ಹೆಡೆಗಳಿಂದ ಅವನು ಎಡೆಗಳ ಅವನ ತಲೆ ಮೇಲೆ ಅವನ ಮೇಲೆ ಎಲೆ ಎಡೆಗಳಿತ್ತು ಅವನ್ ಮಹಾಪರ್ವತದಂತೆ ಭಗವಂತನು ಎಲ್ಲಾ ಚರಾಚರ ಜೀವಿಗಳ ನೆಲೆಯಾಗಿ ನಿಲ್ಲುತ್ತಾನೆ ಅವನು ಸರ್ಪಗಳ ಮಿತ್ರ ಏಕೆಂದರೆ ಅನಂತನು ಅವನ ಸ್ನೇಹಿತ ಪರ್ವತಕ್ಕೆ ಸಾವಿರಾರು ಸ್ವರ್ಣ ಶಿಖರಗಳಿರುವಂತೆ ಭಗವಂತನು ಅನಂತ ನಾಗನ ಸಾವಿರಾರು ಸ್ವರ್ಣ ಕಿಟಿ ಕಿರೀಟಗಳಿಂದ ಕೂಡಿದ ಹೆಡೆಗಳೊಂದಿಗೆ ಕಾಣಿಸಿದನು ಹೇಗೆ ಪರ್ವತವು ಕೆಲವೊಮ್ಮೆ ರತ್ನ ಭರಿತವಾಗಿರುವುದೋ ಹಾಗೆ ಅವನ ದಿವ್ಯ ಶರೀರವು ಅಮೂಲ್ಯ ರತ್ನಗಳಿಂದ ಪೂರ್ಣಾಲಂಕೃತವಾಗಿತ್ತು ಹೀ ಹೇಗೆ ಕೆಳವೆ ಕೆಲವೇಳೆ ಪರ್ವತವು ಸಮುದ್ರದಲ್ಲಿ ಮುಳುಗಿ ಹೋಗುವುದೋ ಹಾಗೆ ಭಗವಂತನು ಕೆಲವೇಳೆ ಪ್ರಳಯ ಜಲದೆಯಲ್ಲಿ ಮುಳುಗಿರುತ್ತಾನೆ ಮೂವತ್ತೊಂದು ಬ್ರಹ್ಮನು ಭಗವಂತನನ್ನು ಪರ್ವತ ರೂಪದಲ್ಲಿ ಕಾಣುತ್ತಾ ಹಾ ಅವನೇ ದೇವೋತ್ತಮ ಪುರಂ ಪರಮ ಪುರುಷನಾದ ಹರಿ ಎಂಬ ತೀರ್ಮಾನಕ್ಕೆ ಬಂದನು ಸೊ ಬ್ರಹ್ಮ ನೋಡ್ತಾ ಇದ್ದಾನೆ ಇವೆಲ್ಲವನ್ನ ಹ್ಮ್ ಬ್ರಹ್ಮ ನೋಡ್ತಾ ಇದ್ದಾನೆ ನೋಡ್ಬಿಟ್ಟು ಅವನಿಗೆ ಗೊತ್ತಾಗ್ತದೆ ಓ ಓಕೆ ಇವನೇ ಹರಿ ಹ್ಮ್ ಅವನ ವಕ್ಷ ಸ್ಥಳದ ಮೇಲಿನ ಪುಷ್ಪಹಾರವು ಮಧುರ ಗೀತಗಳಲ್ಲಿರುವ ವೈದಿಕ ಜ್ಞಾನದೊಂದಿಗೆ ಅವನನ್ನು ವೈಭವೀಕರಿಸುವುದನ್ನು ಬ್ರಹ್ಮನು ಕಂಡನು ನೋಡುವುದಕ್ಕೆ ಅದು ಬಹಳ ಸುಂದರವಾಗಿತ್ತು ಅವನು ಸುದರ್ಶನ ಚಕ್ರದಿಂದ ರಕ್ಷಣೆಯನ್ನು ಪಡೆದಿದ್ದನು ಸೂರ್ಯ ಚಂದ್ರ ವಾಯು ಅಗ್ನಿ ಕೂಡ ಅವನನ್ನು ಸಮೀಪಿಸಲಾರರು ಸೊ ಭಗವಂತನ ಆ ಸ್ಥಾನ ತುಂಬಾ ಉಚ್ಚವಾದದ್ದು ಆ ಮಹಾದೇವ ದೇವತೆಗಳೇ ಅವನನ್ನು ಸಮೀಪಿಸೋದಕ್ಕಾಗುದಿಲ್ಲ ಹ್ಮ್ ಆದರೆ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳ್ತಾನೆ ಜನಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯ ವಿಲೋಕ ಎನ್ ಸಂತನಾಗಿರುವನು ಭಕ್ತ ಸದೈವ ಸದಾಕಾಲ ಭಗವಂತನನ್ನ ತನ್ನ ಹೃದಯದಲ್ಲಿ ನೋಡ್ತಾ ಇರ್ತಾನೆ ಯಾವ ಭಗವಂತ ಆ ಭಗವಂತನನ್ನ ದೇವ ದೇವತೆಗಳು ಅವನನ್ನ ಸಮೀಪಿಸೋದಕ್ಕೆ ಸಾಧ್ಯ ಇಲ್ಲ ಹ್ಮ್ ಅಂತ ಭಗವಂತ ಭಕ್ತನ ಶುದ್ಧ ಭಕ್ತನ ಹಿಡಿತದಲ್ಲಿ ಬಂದ್ಬಿಡ್ತಾನೆ ಶ್ಲೋಕ ಮೂವತ್ತೆರಡು ಬ್ರಹ್ಮಾಂಡದ ನಿಯ ನಿಯತಿ ಕರ್ತನಾದ ಬ್ರಹ್ಮನು ಭಗವಂತನನ್ನು ಹಾಗೆ ನೋಡಿ ಏಕ ಕಾಲದಲ್ಲಿ ಸೃಷ್ಟಿಯ ಕಡೆ ಗಮನ ಹರಿಸಿದನು ಸೊ ಇವಾಗ ಬ್ರಹ್ಮನಿಗೆ ಜ್ಞಾಪಕ ಓ ನಾನು ನಾನಿವಾಗ ಸೃಷ್ಟಿಯನ್ನ ಮಾಡ್ಬೇಕು ಯಾಕಂದ್ರೆ ಅವಾಗ ಭಗವಂತನಿಂದ ಕೃಪೆಯಿಂದ ಅವನಿಗೆ ಜ್ಞಾನೋದಯವಾಗಿರುತ್ತೆ ಇವಾಗ ಸೃಷ್ಟಿಯನ್ನ ಮಾಡ್ಬೇಕು ಅಂತ ಅವನಿಗೆ ಮನಸ್ಸಿಗೆ ಬರುತ್ತೆ ಅವನಿವಾಗ ತನ್ನ ಗಮನವನ್ನ ಅದ್ರ ಕಡೆ ಹರಿಸ್ತಾ ಇದ್ದಾನೆ ಭಗವಾನ್ ವಿಷ್ಣುವಿನ ನಾಭಿಯಲ್ಲಿ ಸರೋವರ ಕಮಲ ಪುಷ್ಪ ಪ್ರಳಯ ಜಲದಿ ಶುಷ್ಕ ವಾಯು ಮತ್ತು ಆಕಾಶಗಳನ್ನು ನೋಡಿದನು ಅವೆಲ್ಲವೂ ಅವನಿಗೆ ಗೋಚರವಾದವು ಸೊ ಇವಾಗ ಅವನಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಮುಂಚೆ ಕಮಲದಿಂದ ಕೆಳಗಡೆ ನೋಡ್ದ ಏನು ಕಾಣಿಸ್ಲಿಲ್ಲ ಯಾರೂ ಕಾಣಿಸ್ಲಿಲ್ಲ ಇವಾಗ ಎಲ್ಲವೂ ಕಾಣಿಸ್ತಾ ಇದೆ ಅವನಿಗೆ ಸ್ಪಷ್ಟವಾಗಿ ಯಾಕೆ ಭಗವಂತನ ಕೃಪೆಯಿಂದ ಅವನಿಗೆ ಆ ದರ್ಶನವನ್ನ ಅವನು ಪಡಿತಾನೆ ಭಗವಂತನ ದರ್ಶನ ಪಡಿತಾನೆ ಆ ಸುತ್ತಲೂ ಆ ಸೃಷ್ಟಿಯಲ್ಲಿ ಅವಾಗ ಇದ್ದಿದ್ದ ಎಲ್ಲದ ಎಲ್ಲದರ ಒಂದು ಅವನಿಗೆ ದೃಶ್ಯ ಕಾಣಿಸುತ್ತೆ ಬ್ರಹ್ಮನು ಹಾಗೆ ಗಜೋಗುಣ ಭರಿತನಾಗಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಲು ಮನಸ್ಸು ಮಾಡಿದನು ದೇವೋತ್ತಮ ಪರಮ ಪುರುಷ ಸೂಚಿಸಿದ ಸೃಷ್ಟಿಯ ಐದು ಕಾರಣಗಳನ್ನು ಕಂಡ ಮೇಲೆ ಅವನು ತನ್ನ ಸೃಜನಶೀಲತೆಯ ಪಥದಲ್ಲಿ ಗೌರವ ಪ್ರಣಾಮಗಳನ್ನು ಸಲ್ಲಿಸಿ ಆ ಸಲ್ಲಿಸಲು ಆರಂಭಿಸಿದನು ಸೊ ಭಗವಂತ ಅವನಿಗೆ ಆ ಸೃಷ್ಟಿಯ ಐದು ಕಾರಣಗಳನ್ನ ಅವನಿಗೆ ಸೂಚಿಸಿದ್ದಾನೆ ಆ ಸೊ ಅದರ ಬಗ್ಗೆ ಅವನು ಚಿಂತನೆ ಮಾಡ್ತಾ ಸೃಷ್ಟಿಯನ್ನ ಹೇಗೆ ಮಾಡ್ಬೇಕು ಅನ್ನೋ ಒಂದು ಯೋಚನೆ ಮಾಡ್ತಾ ಗೌರವ ಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದಾನೆ ಯಾಕೆ ಆ ಸೃಷ್ಟಿ ಯಾವ ತೊಂದರೆಯೂ ಇಲ್ಲದೆ ನಡಿಲಿ ಆ ಭಗವಂತನ ಕೃಪೆಯಿಂದ ಎಲ್ಲಾ ಸರಿಯಾಗಿ ಆಗ್ಲಿ ಅನ್ನೋ ಒಂದು ಉದ್ದೇಶ ಯಾಕಂದ್ರೆ ಇದು ಭಗವಂತನ ಸೇವೆ ಹ್ಮ್ ಸೊ ಗೌರವ ಪೂರ್ವಕ ನಮನಗಳನ್ನ ಅರ್ಪಿಸ್ತಾ ಇದ್ದಾನೆ ಅವನು ಅಹಂಕಾರ ಪಡ್ತಾ ಇಲ್ಲ ಬ್ರಹ್ಮ ಓ ನಾನ್ ಭಗವಂತನ್ ನೋಡ್ದೆ ಭಗವಂತ ನನ್ಗೆ ಅನು ಅನುಗ್ರಹ ಕೊಟ್ಟಿದ್ದಾನೆ ಇನ್ನೇನು ನಾನು ಎಲ್ಲವನ್ನೂ ಸಾಧನೆ ಮಾಡ್ತೀನಿ ಇಲ್ಲ ಗೌರವ ಪೂರ್ವಕ ನಮನಗಳನ್ನ ಅರ್ಪಿಸ್ತಾ ಇದ್ದಾನೆ ಎಲ್ಲಾ ನಿನ್ನ ಕೃಪೆ ಭಗವಂತ ಹ ನಿನಗೆ ಇಷ್ಟವಾದಂಗೆ ಈ ಒಂದು ಸೃಷ್ಟಿಯ ಕಾರ್ಯ ನಡೀಲಿ ನಿನ್ನ ಸಂತೃಪ್ತಿಗೆ ಅದು ಸಂತೃಪ್ ನೀನ್ ಸಂತೃಪ್ತನಾಗಲಿ ಹ್ಮ್ ಅನ್ನೋ ಒಂದು ತುಂಬಾ ನಮ್ರ ಸ್ವಭಾವದಿಂದ ಬ್ರಹ್ಮ ಪ್ರಾರ್ಥನೆಗಳನ್ನ ಗೌರವಗಳನ್ನ ಅರ್ಪಿಸ್ತಾ ಇದ್ದಾನೆ ಸೊ ಇದ್ರ ಜೊತೆ ಈ ಒಂದು ಎಂಟನೇ ಅಧ್ಯಾಯ ಮುಗೀತ ಇವಾಗ ಒಂಬತ್ತನೇ ಅಧ್ಯಾಯದಲ್ಲಿ ಹ ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ ಇವಾಗ ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ ಸೃಜನ ಶಕ್ತಿ ಅಂದ್ರೆ ಸೃಷ್ಟಿ ಮಾಡೋದಿಕ್ಕೆ ಶಕ್ತಿ ಹಲವಾರು ವಿಷಯಗಳಿದೆ ಅದರಲ್ಲಿ ಅವೆಲ್ಲವನ್ನ ತಿಳುಕ್ ಅದ ಅದರೆಲ್ಲದರ ಒಂದು ಅನುಗ್ರಹ ಅವನಿಗೆ ಸಿಗ್ಲಿಲ್ಲ ಅಂದ್ರೆ ಅವನು ಸೃಷ್ಟಿಯನ್ನು ಮಾಡಕ್ ನೋಡೋಣ ಏನ್ ಏನ್ ಹೇಳ್ತಾನೆ ಬ್ರಹ್ಮ ಅಂತ ಬ್ರಹ್ಮನು ಹೀಗೆಂದನು ಎಲೆಯನ್ನ ಪ್ರಭುವೇ ಎಷ್ಟೆಷ್ಟೋ ವರ್ಷಗಳ ತಪಸ್ಸಿನ ಬಳಿಕ ಇಂದು ನಾನು ನಿನ್ನನ್ನ ನಿನ್ನ ವಿಷಯವಾಗಿ ತಿಳಿದುಕೊಂಡಿದ್ದೇನೆ ಏನ್ ಹೇಳ್ತಾ ಇದ್ದಾನೆ ಎಷ್ಟೆಷ್ಟೋ ವರ್ಷಗಳ ತಪಸ್ಸಿನ ಬಳಿಕ ಸುಮ್ಮನೆ ಆಗ್ಲಿಲ್ಲ ಇದು ಸುಮಾರು ವರ್ಷಗಳ ತಪಸ್ಸಿನ ಬಳಿಕ ನನಗಿವಾಗ ನನ್ನ ನಿನ್ನ ವಿಷಯವಾಗಿ ತಿಳಿದು ತಿಳಿದುಕೊಂಡಿದ್ದೇನೆ ಹೇಗೆ ತಿಳಿದುಕೊಂಡ ಬ ಬ್ರಹ್ಮ ಭಗವಂತನ ಕೃಪೆಯಿಂದ ಭಗವಂತನ ಅನುಗ್ರಹದಿಂದ ಭಗವಂತನ ಬಗ್ಗೆ ಅವನು ತಿಳ್ಕೊಂಡ ಹಾ ನಿನ್ನ ವ್ಯಕ್ತಿತ್ವವನ್ನು ತಿಳಿಯಲು ಸಾಧ್ಯವಾಗದ ದೇಹದಾರಿ ಜೀವಿಗಳು ಅದೆಷ್ಟು ದುರ್ದೈವಿಗಳೋ ಏನ್ ಹೇಳ್ತದರೆ ಭಗವಂತ ನಿನ್ನ ಬಗ್ಗೆ ಯಾರಿಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇಲ್ವೋ ಅಥವಾ ನಿನ್ನ ಬಗ್ಗೆ ತಿಳ್ಕೊಂಡಿಲ್ವೋ ಅವರು ಎಷ್ಟು ದುರ್ದೈವಗಳು ದೈವಿಗಳು ಎಷ್ಟು ದುರ್ಭಾಗ್ಯರು ಹ್ಮ್ ಅಂದ್ರೆ ಭಗವಂತನ ವಿಷಯವನ್ನ ತಿಳಿದುಕೊಳ್ಳದೆ ಮನುಷ್ಯ ಜೀವನವನ್ನ ಕಳಿಯೋರು ಎಲ್ಲಕ್ಕಿಂತ ಮೂರ್ಖ ಜೀವಿಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹ್ಮ್ ಅದ್ರಿಂದ ನಾವು ಭೌತಿಕವಾಗಿ ಯಾವುದನ್ನು ನಾವು ಕಂಡ್ರು ಕೂಡ ನಮ್ಗೆ ಅದರಿಂದ ಆಕರ್ಷಿತರಾದ್ರೂ ಕೂಡ ನಾವು ತಿಳ್ಕೊಬೇಕು ಆ ಎಲ್ಲಾ ಒಂದು ಸೌಂದರ್ಯ ಐಶ್ವರ್ಯ ಎಲ್ಲವೂ ಕೂಡ ಭಗವಂತನಿಂದ ಬರ್ತಾ ಇದೆ ಭೌತಿಕವಾಗಿ ನಾವು ಆಕರ್ಷಿತರಾದ್ರೆ ನಮ್ಮನ್ನ ಕಾಗೆಗಳಿಗೆ ಹೋಗ ಹೋಲಿಸ್ತಾರೆ ನಾವು ಕಾಗೆಗಳಾಗಬಾರ್ದು ನಾವು ಹಂಸಗಳಾಗ್ಬೇಕು ಹಂಸಗಳು ಕಸ್ ಕಸದಲ್ಲೂ ಕೂಡ ಒಳ್ಳೆಯದನ್ನೇ ಹುಡ್ಕುತ್ತಂತೆ ಒಂದು ನೀರು ಮತ್ತೆ ಹಾಲು ಮಿಶ್ರಿತ ಇದ್ರೆ ಅದು ಹಾಲನ್ನ ಮಾತ್ರ ಸವಿಯತ್ತಂತೆ ಹಂಸ ಸೊ ಈ ಒಂದು ಭೌತಿಕ ಜಗತ್ತಿನಲ್ಲಿ ಕಸ ಕೊಳೆ ಅದರಲ್ಲಿ ನಾವು ಅದರಿಂದ ಆಕರ್ಷಿತರಾಗಬಾರ್ದು ಭಗವಂತನ ಸೌಂದರ್ಯದಿಂದ ಭಗವಂತನ ಲೀಲೆಗಳಿಂದ ಆಕರ್ಷಿತರಾಗ್ಬೇಕು ಹ್ಮ್ ಮತ್ತೆ ಭಗವಂತ ನಮ್ಗೆ ಅನುಗ್ರಹ ಕೊಡ್ಬೇಕಂದ್ರೆ ಬ್ರಹ್ಮ ಮಾಡ್ದಂಗೆ ತಪಶ್ಚರ್ಯ ಮಾಡ್ಬೇಕು ಕಲಿಯುಗದಲ್ಲಿ ಏನ್ ತಪಶ್ಚರ್ಯ ಮಾಡೋಣ ಹಿಮಾಲಯಕ್ಕೆ ಹೋಗಕ್ಕಾಗತ್ತ ಆ ಅಥವಾ ನೀರಿನಲ್ಲಿ ಆ ಕುಡಿತಾ ಇರೋ ನೀರಲ್ಲಿ ನಿಲ್ಲಕ್ಕಾಗತ್ತಾ ನಮ್ಮ ಸುತ್ತಲೂ ಬೆಂಕಿಯನ್ನು ಹಚ್ಕೊಂಡು ನಿಲ್ಲಕ್ಕಾಗತ್ತಾ ನಮ್ಗೆ ಯಾವುದು ಸಾಧ್ಯವಿಲ್ಲ ಒಂದು ದಿನ ಒಂದು ಉಪವಾಸ ಮಾಡಿದ್ರೆ ಅದೇ ಒಂದು ದೊಡ್ಡ ಸಾಧನೆ ಆಗೋಗುತ್ತೆ ನಮ್ಗೆ ಸೊ ನಾವು ಮಾಡ್ಬೇಕಾಗಿರೋ ತಪಶ್ಚರ್ಯ ತುಂಬಾ ಸುಲಭವಾದದ್ದು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು ಹರೇ ಕೃಷ್ಣ ಮಾಮಂತ್ರ ಜಪವನ್ನ ಮಾಡ್ಬೇಕು ಕೇವಲ ಪ್ರಸಾದವನ್ನು ಸ್ವೀಕಾರ ಮಾಡ್ಬೇಕು ಭಗವದ್ಗೀತಾ ಭಾಗವತವನ್ನು ಶ್ರವಣ ಮಾಡ್ಬೇಕು ಭಕ್ತರ ಸಂಘ ಮಾಡ್ಬೇಕು ಇಷ್ಟು ತಪಶ್ಚರ್ಯ ಮಾಡಿದ್ರೆ ಸಾಕು ಕಲಿಯುಗದ ಜನರಿಗೆ ಇದೇ ತಪಶ್ಚರ್ಯ ಯಾಕೆ ಪರಿಪ್ರಸಾದವನ್ನು ತಿನ್ಬೇಕು ಅಂದ್ರೆ ಕಷ್ಟ ಬೆಳಗ್ಗೆ ನಾಲ್ಕೂವರೆಗೆ ಹೇಳ್ಬೇಕು ಅಂದ್ರೆ ಕಷ್ಟ ಹ್ಮ್ ಭಗವದ್ಗೀತಾ ಭಾಗವತ ಓದ್ಬೇಕು ಕಷ್ಟ ಯಾಕೆ ಟಿವಿನಲ್ಲಿ ಎಷ್ಟೊಂದು ನಮ್ಗೆ ಮನೋರಂಜಕ ಕಾರ್ಯಕ್ರಮಗಳಿದೆ ಹ್ಮ್ ಅದನ್ನೆಲ್ಲ ನೋಡೋದ್ರಲ್ಲಿ ನಮ್ಗೆ ಆಸಕ್ತಿ ಭಗವದ್ಗೀತಾ ಭಾಗವತವನ್ನು ಓದಿ ಸಮಯವನ್ನ ಅದರಲ್ಲಿ ತೊಡಗಿಸ್ಬೇಕು ಅಂದ್ರೆ ಕಷ್ಟ ಭಕ್ತರ ಸಂಘ ಮಾಡಿ ಅಂದ್ರೆ ಕಷ್ಟ ಯಾಕಂದ್ರೆ ಭಕ್ತರು ಬರೀ ಭಗವಂತನ ಬಗ್ಗೆ ಮಾತಾಡ್ತಾರೆ ಭಕ್ತರ ಕೆಲ್ಸಕ್ಕೆ ಇದು ವಿಷಯದ ಮಾತಾಡಲ್ಲ ಭೌತಿಕ ವಿಷಯಗಳಲ್ಲಿ ತೊಡಗಲ್ಲ ಅವ್ರ ಜೊತೆ ಸಂಘ ಮಾಡೋದ್ ಕಷ್ಟ ಇವೆಲ್ಲ ನಮಗೆ ತಪಶ್ಚರ್ಯ ಕಲಿಯುಗದಲ್ಲಿ ಇದಕ್ಕಿಂತ ಜಾಸ್ತಿ ತಪಶ್ಚರ್ಯ ಮಾಡ್ಬೇಕಾಯಿಲ್ಲ ಹಾಗಾಗಿ ಏಕಾದಶಿ ದಿವಸ ಸ್ವಲ್ಪ ಉಪವಾಸ ಈ ನಾಲ್ಕು ವಿಷಯಗಳನ್ನ ಮಾಡಿದ್ರೆ ನಾವು ಭಗವಂತನಿಗೆ ಭಗವಂತನನ್ನ ಪ್ರಸನ್ನಗೊಳಿಸ್ಬೋದು ಅವಾಗ ಬ್ರಹ್ಮನಿಗೆ ಸಿಕ್ಕದಂಗೆ ನಮಗೂ ಕೂಡ ಕೃಪೆ ಸಿಗುತ್ತೆ ನನ್ನ ಪ್ರಭುವೇ ನಿನಗಿಂತ ಮೀರಿದ ಪರಮ ವಸ್ತುವಿಲ್ಲದಿದ್ದರಿಂದ ನೀನೋರ್ವನೇ ಗ್ನೇಯ ವಸ್ತು ವಸ್ತುವಾಗಿರುತ್ತಿ ಒಂದು ವೇಳೆ ನಿನಗಿಂತ ಹೆಚ್ಚಿನ ವಸ್ತು ಇದೆ ಎಂದು ಊಹಿಸಿಕೊಂಡಲ್ಲಿ ಅದು ಪರಮ ವಸ್ತುವಲ್ಲ ನೀನು ಜಡತ್ವದ ಸೃಜನಶೀಲ ಶಕ್ತಿಯನ್ನು ಪ್ರದರ್ಶಿಸುತ್ತಿರುವ ಪರಮ ಪ್ರಭುವಾಗಿರುವೆ ಸೊ ಇಲ್ಲಿ ಬ್ರಹ್ಮ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ನೀನು ಪರಮ ವಸ್ತು ಅಂದ್ರೆ ಎಲ್ಲಾ ವಸ್ತುಗಳಿಂದ ನಾವು ಆಕರ್ಷಿತರಾಗ್ಬೋದು ಆದ್ರೆ ಪರಮ ವಸ್ತುವಿನಿಂದ ಆಕರ್ಷಿತರಾಗ್ಬೇಕು ನಾವು ಅಂದ್ರೆ ಭಗವಂತನಿಂದ ಆಕರ್ಷಿತರಾಗ್ಬೇಕು ಹ್ಮ್ ಸೊ ಮತ್ತೆ ಅವನು ಹೇಳ್ತಾ ಇದ್ದಾನೆ ನಿನ್ನ ಹತ್ರ ಇವಾಗ ಸೃಜನ ಸೃಜನ ಶಕ್ತಿ ಇದೆ ಸೃಷ್ಟಿ ಮಾಡೋದಕ್ಕೆ ಶಕ್ತಿ ಇದೆ ಈ ಹೊಂದಿರೋನು ನೀನು ಅದನ್ನ ದಯವಿಟ್ಟು ನನಗೆ ದಯಪಾಲಿಸು ನಾನು ಕಾಣುತ್ತಿರುವ ನಿನ್ನ ಸ್ವರೂಪವು ಶಾಶ್ವತವಾಗಿ ಭೌತಿಕ ಕಳಂಕದಿಂದ ಮುಕ್ತವಾಗಿದೆ ಮತ್ತು ಅಂತರಂಗ ಶಕ್ತಿಯ ಅಭಿವ್ಯಕ್ತಿಯಾಗಿದೆ ಭಕ್ತರ ಮೇಲೆ ಕರುಣೆಯನ್ನು ತೋರಲು ಪ್ರಕಟವಾಗಿದೆ ಯಾಕೆ ಈ ರೂಪವನ್ನು ಪ್ರಕಟಿಸಿದೆಯಾ ನೀನು ಭಕ್ತರಿಗೆ ಕರುಣೆಯನ್ನು ತೋರೋದಕ್ಕೆ ಯಾಕೆ ಭಕ್ತರಿಗೆ ಕರುಣೆ ಯಾಕಂದ್ರೆ ಭಕ್ತರು ಶಾಸ್ತ್ರದಲ್ಲಿ ಭಗವಂತನ ವರ್ಣನೆಯನ್ನ ಕೇಳಿರ್ತಾರೆ ಆದ್ರೆ ಅವನಿಗೆ ದರ್ಶನವನ್ನ ಪಡೆಯೋ ಒಂದು ಭಾಗ್ಯ ಅವ್ರಿಗೆ ಭಗವಂತ ಕರುಣಿಸ್ಬೇಕು ಹ್ಮ್ ಈ ಅವತಾರವು ಅನೇಕ ಇತರ ಅವತಾರಗಳಿಗೆ ಮೂಲವಾಗಿದೆ ಮತ್ತು ನಾನು ನಾಭಿಯಲ್ಲಿ ಬೆಳೆದ ತಾವರೆಯಿಂದ ಜನಿಸಿರುತ್ತೇನೆ ಸೊ ಬ್ರಹ್ಮ ತನಗೆ ತಿಳಿದಿರೋದನ್ನ ಹೇಳ್ತಾ ಇಲ್ಲಿ ಓ ನನ್ನ ಪ್ರಭುವೆ ನಿನ್ನ ಈಗಿನ ನಿತ್ಯಾನಂದದ ಮತ್ತು ಜ್ಞಾನದ ರೂಪಕ್ಕಿಂತ ಶ್ರೇಷ್ಠವಾದ ಒಂದು ರೂಪವನ್ನು ನಾನು ಕಾಣೆನು ಜ್ಞಾನ ನಿತ್ಯಾನಂದದಿಂದ ತುಂಬಿರುವಂತಹ ರೂಪ ನಿತ್ಯಾನಂದ ನಮ್ಗೆ ಗೊತ್ತೂ ಇಲ್ಲ ಅದು ಏನು ನಿತ್ಯಾನಂದ ಅಂತ ಕ್ಷಣಿಕ ಆನಂದದಲ್ಲಿ ನಾವು ತೃಪ್ತರಾಗಿರುವಂತಹ ಜೀವಿಗಳು ಕ್ಷಣಿಕ ಭೌತಿಕ ಆನಂದದಲ್ಲಿ ನಾವು ಸಂತೋಷವಾಗಿರುವಂತ ಜೀವಿ ಆನಂದವನ್ನು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಹ್ಮ್ ನಿತ್ಯಾನಂದ ಮತ್ತು ಜ್ಞಾನದ ರೂಪ ಇದಕ್ಕಿಂತ ಶ್ರೇಷ್ಠವಾದ ರೂಪ ಬೇರೆ ಇಲ್ಲ ನಮ್ಮ ಹೇಳ್ತಾನೆ ಇದಕ್ಕಿಂತ ಶ್ರೇಷ್ಠವಾದ ರೂಪ ಬೇರೆ ಇಲ್ಲ ಸೊ ಭಗವಂತನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಹ್ಮ್ ಅದಕ್ಕೆ ಈ ರೀತಿ ಬ್ರಹ್ಮ ಬ್ರಹ್ಮ ಸಂಪ್ರದಾಯದಲ್ಲಿ ಬರ್ ಬಂದಿರುವಂತ ಆಚಾರ್ಯರು ಭಗವಂತನ ವರ್ಣನೆಯನ್ನ ಮಾಡ್ತಾರೆ ಅವಾಗ ನಾವು ಅವನ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಶುದ್ಧತೆಗೆ ಅನುಗುಣವಾಗಿ ನಾವು ಎಷ್ಟು ಪರಿಶುದ್ಧವಾಗಿದ್ದೀವೋ ಅಷ್ಟರ ಮಟ್ಟಿಗೆ ನಾವು ನಮಗೆ ಭಗವಂತನ ಅರಿವಾಗಕ್ ಸಾಧ್ಯ ನಾನು ನಿನಗೆ ಶರಣಾಗುತ್ತ ಶರಣಾಗತನಾಗುತ್ತೇನೆ ಏಕೆಂದರೆ ನಾನು ಭೌತಿಕ ಶರೀರದ ಮತ್ತು ಇಂದ್ರಿಯ ಮೇಲೆ ಅಭಿಮಾನ ಹೊಂದಿದ್ದೆ ಸೊ ಇಲ್ಲಿ ಬ್ರಹ್ಮ ಏನ್ ಹೇಳ್ತಾ ಇದೇನೆ ನನಗೆ ನನ್ನ ಮೇಲೆ ಅಭಿಮಾನವಿದೆ ನನ್ನ ಶರೀರ ನನ್ನ ಇಂದ್ರಿಯಗಳ ಮೇಲೆ ಅಭಿಮಾನ ಇದೆ ಯಾಕೆ ಬ್ರಹ್ಮನ ಸ್ಥಾನ ಸಾಮಾನ್ಯವಾದದ್ದಲ್ಲ ಬ್ರಹ್ಮನು ಹೇಳ್ತದೆ ನನಗೆ ಅಭಿಮಾನ ಇದೆ ನನ್ನ ಮೇಲೆ ಭಗವಂತನ ಭಗವಂತನಾದ ನೀನು ವಿಶ್ವ ಸೃಷ್ಟಿಗೆ ಕಾರಣನು ಆದರೂ ಜಡತ್ವದ ಸೋಂಕಿದವನಾಗಿ ಸೋಂಕಿಲ್ಲದವನಾಗಿರುವೆ ನಾನು ನಿನಗೆ ಏಕೆ ಶರಣಾಗತನಾಗ್ತಾ ಇದ್ದೀನಿ ಯಾಕಂದ್ರೆ ನಾನು ಈ ಒಂದು ಭ್ರಮೆಯಲ್ಲಿದ್ದೀನಿ ನನ್ನ ಹ್ಮ್ ಬಗೆಗೆ ನ ಒಂದು ಅಭಿಮಾನದಲ್ಲಿದ್ದೀನಿ ಅದಕ್ಕೆ ನಾನು ನಿನಗೆ ಶರಣಾಗತನ ಆಗ್ತಾ ಇದ್ದೀನಿ ಯಾಕೆಂದ್ರೆ ಶರಣಾಗತನ ಶರಣಾಗತನಾಗದೇ ಹೋದ್ರೆ ನಾನು ಅಹಂಕಾರದಿಂದ ನಾನು ದಾರಿ ತಪ್ಪಬಹುದು ಹ್ಮ್ ಸೊ ಭಗವಂತನ ಇದ್ದಾನೆ ನೀನು ಏ ಈ ಸಂಪೂರ್ಣ ಸೃಷ್ಟಿಗೆ ಕಾರಣ ಆದ್ರೂ ಕೂಡ ನೀನು ಇದರ ಸೋಂಕಿನಿಂದ ನಿನಗೆ ನೀನು ಅದರಿಂದ ಪ್ರಭಾವಿತನಾಗಿಲ್ಲ ಆದ್ರೆ ನಾನು ಆಗ್ಲೇ ಅದರ ಸೋಂಕಿನಿಂದ ಪ್ರಭಾವಿತನಾಗಿ ಆ ಅಭಿಮಾನವನ್ನ ಹೊಂದಿದ್ದೀನಿ ನಾನು ಅದರಿಂದ ದಯವಿಟ್ಟು ನನಗೆ ನಿನ್ನ ಪಾದಗಳಲ್ಲಿ ರಕ್ಷಣೆಯನ್ನು ಕೊಡು ಪ್ರಸ್ತುತ ರೂಪವು ಅಥವಾ ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣನಿಂದ ವಿಸ್ತಾರಗೊಂಡ ಯಾವುದೇ ದಿವ್ಯ ರೂಪವು ಎಲ್ಲಾ ಲೋಕಗಳಿಗೂ ಸಮಾನವಾಗಿ ಮಂಗಳಕರವಾಗಿವೆ ಸೊ ಬ್ರಹ್ಮ ಹೇಳ್ತದೆ ನಿನ್ನ ಈ ರೂಪ ಅಲ್ಲದೆ ಕೃಷ್ಣನಿಂದ ಬರ್ತಾ ಇರೋದು ಯಾವುದೇ ಒಂದು ರೂಪ ಎಲ್ಲವೂ ಕೂಡ ಮಂಗಳಕರವಾದದ್ದು ಎಲ್ಲಾ ಲೋಕಗಳಿಗೂ ಮಂಗಳಕರವಾದದ್ದು ನಿನ್ನ ಭಕ್ತರು ಯಾವುದರ ಮೇಲೆ ಧ್ಯಾನ ನಿರತರಾಗುತ್ತಾರೋ ಅಂತ ಶಾಶ್ವತ ಪುರುಷ ರೂಪನನ್ನು ನೀನು ಪ್ರಕಟಿಸಿರುವುದರಿಂದ ನಿನಗೆ ನನ್ನ ಗೌರವ ಪೂರ್ಣ ನಮಸ್ಕಾರಗಳನ್ನು ಅಲ್ಲಿ ಸಲ್ಲಿಸುತ್ತೇನೆ ಸೊ ಭಗವಂತ ಹೇಗೆ ತನ್ನ ರೂಪವನ್ನ ಅವನು ತಳಿತಾನೆ ಭಕ್ತರು ಯಾವ ರೀತಿ ಬಯಸ್ತಾರೋ ಆ ರೀತಿ ರೂಪವನ್ನು ತಳ್ತಾನೆ ಭಗವಂತ ಹ್ಮ್ ನರಕದ ದಾರಿಗೆ ಭಾಗಿಗಳಾದವರು ಐಹಿಕ ವಿಷಯಗಳ ಮೇಲೆ ಊಹಾಪೋಹ ಮಾಡುವುದರಿಂದ ನಿನ್ನ ವೈಯಕ್ತಿಕ ರೂಪವನ್ನು ಕಡೆಗಣಿಸುವರು ಯಾರು ಭಗವಂತನ ರೂಪ ಇಲ್ಲ ಭಗವಂತನಿಗೆ ನಿರಾಕಾರ ಆ ಯಾರು ಇದನ್ನೆಲ್ಲ ಹೇಳ್ತಾರೋ ಇಲ್ಲಿ ಹೇಳ್ತಾ ಇದಾರೆ ನರಕಕ್ಕೆ ಭಾಗಿಯಾಗಿಗಳ ಅವರು ಅಂದ್ರೆ ನರಕದ ಹಾದಿಯನ್ನ ಹಿಡಿದಿದ್ದಾರೆ ಹ್ಮ್ ಅಂತವರ ಊಹಾಪೋಹದಿಂದ ಅವರು ನಿನ್ನ ರೂಪವನ್ನು ಕಡೆಗಣಿಸುತ್ತಾರೆ ಯಾಕಂದ್ರೆ ಅವ್ರಿಗೆ ನಿನ್ನ ರೂಪದ ವಿಷಯ ಗೊತ್ತಿಲ್ಲ ಅವರು ಇದು ಸಾಧ್ಯನೇ ಇಲ್ಲ ಹೇಗೆ ಇಂಥ ರೂಪ ಇರಕ್ಕೆ ಸಾಧ್ಯ ಹ್ಮ್ ಅಂತ ಹೀಗೆ ಹೇಳ್ತಾರೆ ಭಗವಂತನ ರೂಪವನ್ನ ಅರೆ ಶುದ್ಧ ಭಕ್ತರಿಗೆ ಭಗವಂತನ ಭಗವಂತನ ರೂಪವನ್ನ ಬಿಟ್ಟು ಭಗವಂತನ ಬಿಟ್ಟು ಬೇರೆ ಏನು ಅವ್ರಿಗೆ ಗೊತ್ತು ಅವ್ರಿಗೆ ಬೇರೆ ಏನು ಇಲ್ಲ ಈ ಜಗತ್ತಿನಲ್ಲಿ ಅಂತ ಅದೇ ಆದ್ರಿಂದ ಅವ್ರಿಗೆ ಬೇರೆ ಏನು ಬೇಕಾಗಿಲ್ಲ ಹ್ಮ್ ಅದಕ್ಕೆ ಭಗವಂತನು ಕೂಡ ಆ ಶುದ್ಧ ಭಕ್ತರ ಹೃದಯವನ್ನ ಬಿಟ್ಟು ಅವ್ರೇನು ಅಪೇಕ್ಷೆನೆ ಮಾಡೋದಿಲ್ಲ ಸೊ ಭಗವಂತ ಸಂತೋಷವಾಗಿ ಅಂತ ಹೃದ ಅಂತವರ ಹೃದಯಗಳಲ್ಲಿ ನೆಲೆಸಿರ್ತಾನೆ ಹ್ಮ್ ಯಾಕಂದ್ರೆ ಭಗವಂತನ ಭಕ್ತರು ಕೇವಲ ಅವನಿಂದ ಸಂತೋಷವನ್ನು ಪಡಿತಾರೆ ಬೇರೆ ಯಾವ ವಿಷಯದಿಂದ ಸಂತೋಷ ಪಡೋದಿಲ್ಲ ಲೋಕ ಇದು ಓ ನನ್ನ ಪ್ರಭುವೆ ವೇದ ಧ್ವನಿಯ ವಾಯುವಿನ ಮೂಲಕ ಕರ್ಣರಂಧ್ರಗಳನ್ನು ಪ್ರವೇಶಿಸುವ ನಿನ್ನ ಪಾದ ಕಮಲಗಳ ಸುವಾಸನೆಯನ್ನು ಆಗ್ರಾಣಿಸುವವರು ನಿನ್ನ ಭಕ್ತಿ ಸೇವೆಯನ್ನು ಕೈಗೊಳ್ಳುವರು ಸೊ ಯಾರು ಭಕ್ತಿ ಸೇವೆಯನ್ನು ಕೈಗೊಳ್ತಾರೆ ಯಾರು ಅವರ ಕರ್ಣರಂಧ್ರಗಳಿಂದ ಅಂದ್ರೆ ಕಿವಿಯ ಮೂಲಕ ಆ ಪಾದ ಕಮಲಗಳ ಸುವಾಸನೆಯನ್ನು ಸುವಾಸನೆಯನ್ನು ಆಗ್ರಾಣಿಸುವುದು ಮೂಗಿನಿಂದ ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ ಕರಣರಂಧ್ರಗಳಿಂದ ಅಂದ್ರೆ ಭಗವಂತನ ಬಗ್ಗೆ ಆಲಿಸೋದ್ರಿಂದ ನಾವು ಭಗವಂತನ ಭಕ್ತ ಸೇವೆಯನ್ನ ಕೈಗೊಳ್ತೀವಿ ಅವರಿಗೆ ನೀನು ಅವರ ಹೃದಯ ಕಮಲದಿಂದ ಎಂದೂ ದೂರನಾಗುವುದಿಲ್ಲ ಯಾರು ಅಂತಹ ಭಕ್ತರಿರ್ತಾರೋ ಭಗವಂತನನ್ನ ಶ್ರವಣ ಮೂಲಕ ತಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತಾರೆ ಹ್ಮ್ ಅವರ ಹೃದಯಗಳನ್ನ ಭಗವಂತ ಬಿಟ್ಟು ಹೋಗೋದಿಲ್ಲ ಲೋಕಾರ್ ಓ ನನ್ನ ಪ್ರಭುವೇ ಲೋಕದ ಜನರು ಎಲ್ಲಾ ಭೌತಿಕ ವ್ಯಾಕುಲದಲ್ಲಿ ತೊಡಗಿಕೊಂಡಿದ್ದೊಣ ತೊಡಕೊಂಡಿರು ತೊಡಗಿಕೊಂಡಿರುತ್ತಾರೆ ವ್ಯಾಕುಲಗಳಲ್ಲಿ ಹ ಸೊ ಅಂದ್ರೆ ಎಲ್ಲಾ ನಮಗೆ ತೊಂದರೆ ತರುವಂತ ವಿಷಯಗಳಲ್ಲೇ ನಾವು ತೊಡಗಿದ್ದೇವೆ ಅವರು ಯಾವಾಗ್ಲೂ ಭಯಗ್ರಸ್ತರು ಹೌದಾ ನೋಡಿ ಬ್ರಹ್ಮ ಸೃಷ್ಟಿಯನ್ನ ಮಾಡಿರೋ ಗೊತ್ತು ಈ ಭೌತಿಕ ಜಗತ್ತಿನಲ್ಲಿ ಜೀವಿಗಳ ಒಂದು ಸ್ವಭಾವ ಏನು ಅಂತ ಅವನು ಹೇಳ್ತಾ ಇದ್ದಾನೆ ಯಾವಾಗಲೂ ಭೌತಿಕ ಆತಂಕಗಳು ಭಯ ಅವರು ಯಾವಾಗಲೂ ತಮ್ಮ ಧನ ಶರೀರ ಮತ್ತು ಸ್ನೇಹಿತರನ್ನು ರಕ್ಷಿಸಲು ಪ್ರಯತ್ನಿಸುತ್ತಿರುತ್ತಾರೆ ಹ್ಮ್ ಹೌದಾ ನಮ್ಮ ಹತ್ರ ಏನಿದೆಯೋ ಅದನ್ನು ರಕ್ಷಿಸ್ಕೊಳಕ್ ಪ್ರಯತ್ನ ಮಾಡ್ತಾ ಇರ್ತೀವಿ ಅವರು ವ್ಯಸನಗಳಿಂದ ನ್ಯಾಯಬಾಹಿರ ಇಚ್ಛೆಗಳಿಂದ ಮತ್ತು ಪರಿಕರಗಳಿಂದ ತುಂಬಿಕೊಂಡಿರ್ತಾರೆ ನೋಡು ವ್ಯಸನಗಳಿಂದ ಎಲ್ಲಾ ತರಹ ಆ ಶೋಕ ಮತ್ತೆ ನ್ಯಾಯಬಾಹಿರ ಇಚ್ಛೆಗಳು ಅಂದ್ರೆ ಯಾವುದೂ ಶಾಸ್ತ್ರದಲ್ಲಿ ಬೇಡ ಅಂತಾರೋ ಅಂತ ಇಚ್ಛೆಗಳನ್ನ ಹೊಂದಿದ್ದೀವಿ ಹ್ಮ್ ಅವರು ತಮ್ಮ ಹೊಣೆಗಾರಿಕೆಗಳನ್ನು ಕೃಪಣತೆಯಿಂದ ನನ್ನದು ಎಂಬ ನಶ್ವರ ಕಲ್ಪನೆಗಳ ಮೇಲೆ ಆಧರಿಸಿರುತ್ತಾರೆ ಅಂದ್ರೆ ತಮ್ಮ ಹತ್ರ ಏನಿದೆಯೋ ಅವೆಲ್ಲವೂ ನಾನು ನನ್ನದು ಎಲ್ಲಿಯವರೆಗೆ ಅವರು ನಿನ್ನ ಸುರಕ್ಷಿತ ಪಾದ ಕಮಲಗಳ ಆಶ್ರಯವನ್ನು ಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಅವರು ಅಂತಹ ವ್ಯಾಕುಲಗಳಿಂದ ತುಂಬಿರುತ್ತಾರೆ ಅದರಿಂದ ಅವರು ತಪ್ಪಿಸ್ಕೊಡೋದಕ್ಕೆ ಸಾಧ್ಯವಿಲ್ಲ ಸೊ ಇದು ಭೌತಿಕ ಜಗತ್ತಿನ ನಿಯಮ ಮನುಷ್ಯ ಭೌತಿಕ ಆತಂಕಗಳಿಂದ ತುಂಬಿರ್ತಾನೆ ಭಯ ತನ್ನಲ್ಲಿರುವಂತಹ ವಸ್ತುಗಳನ್ನು ರಕ್ಷಣೆ ಮಾಡ್ಕೊಳ್ಳೋ ಒಂದು ಆತಂಕ ಪಡಬಾರದ ಇಚ್ಛೆಗಳು ನಾನು ನನ್ನದು ಇವಿಷ್ಟರಲ್ಲೂ ಮುಳುಗೋಗಿದ್ದಾನೆ ಮನುಷ್ಯ ಭೌತಿಕ ಜಗತ್ತಿನಲ್ಲಿ ಸೊ ಇಲ್ಲಿ ಬ್ರಹ್ಮ ಹೇಳ್ತಾ ಇದೇ ಸೃಷ್ಟಿಕರ್ತ ಅವನು ಹೇಳ್ತಾ ಇದಾನೆ ಈ ಎಲ್ಲಾ ಆತಂಕಗಳಿಂದ ದೂರವಾಗೋದಿಕ್ಕಿರೋದು ಒಂದೇ ಒಂದು ದಾರಿ ನಿನ್ನ ಪಾದ ಪದ್ಮಗಳ ಆಶ್ರಯ ಇದನ್ನ ಹೇಳ್ದಾಗ ಎಲ್ಲರೂ ಕೂಡ ಹೌದೌದು ನಾನು ಭಗವಂತನ ಪಾದಗಳ ಆಶ್ರಯವನ್ನು ಪಡಿಬೇಕು ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಆಶ್ರಯ ಪಡೆಯ ಮಾರ್ಗವನ್ನ ವಿವರಣೆ ಮಾಡ್ದಾಗ ಎಲ್ಲ ಹಿಂಜರದ್ ಬಿಡ್ತಾರೆ ಹ್ಮ್ ಏನು ಆಶ್ರಯದ ಮಾರ್ಗ ಏನು ಇಷ್ಟೇ ಹರೇ ಕೃಷ್ಣ ಮಹಾಮಂತ್ರ ಪ್ರಸಾದ ಆ ಭಗವದ್ಗೀತಾ ಭಾಗವತ ಶ್ರವಣ ಭಕ್ತರ ಸಂಘ ಇದು ಬಿಟ್ಟು ಬೇರೆ ಆದ್ರಲ್ಲೂ ತೊಡಗಬಾರ್ದು ಇದು ಆಶ್ರಯದ ಮಾರ್ಗ ಯಾರು ಈ ರೀತಿ ಭಗವಂತನಲ್ಲಿ ಆಶ್ರಯ ಪಡಿತಾರೋ ಅವ್ರಿಗೆ ಆತಂಕಗಳ ಕಾರಣವೇ ಇಲ್ಲ ಸೊ ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಭಕ್ತಿಯಲ್ಲಿ ಪ್ರತಿ ಪ್ರತಿದಿನ ನಾವು ಭಾಗವತವನ್ನ ಕೇಳ್ತಾ ಇದೀವಿ ಪ್ರತಿದಿನ ನಮ್ಮ ಮನಸ್ಸಿನಲ್ಲಿ ಏನ್ ಯೋಚನೆ ಬರಬೇಕು ನಾನು ಹೇಗೆ ಭಗವಂತನಿಗೆ ಇನ್ನೂ ಹತ್ತಿರ ಆಗಕ್ ಸಾಧ್ಯ ಹೇಗೆ ನಾನು ಈ ಒಂದು ಉಪದೇಶಗಳನ್ನ ನನ್ನ ಜೀವನದಲ್ಲಿ ಚಾಚು ತಪ್ಪದೆ ಹೇಗೆ ನಾನು ಪಾಲನೆ ಮಾಡೋದಿಕ್ಕೆ ಆಗ್ಲಿ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕು ಹ್ಮ್ ಸೊ ಯಾರು ಈ ರೀತಿ ಭೌತಿಕ ಜೀವನದಲ್ಲಿ ಆತಂಕದಿಂದ ತುಂಬಿರ್ತಾರೋ ಅವರಿಗೆ ಇರೋದು ಒಂದೇ ಒಂದು ಪರಿಹಾರ ಯಾವಾಗ್ಲೂ ಕೂಡ ಭಗವಂತನ ಬಗ್ಗೆ ಭಗವಂತನ ಸ್ಮರಣೆಯಲ್ಲಿರ್ಬೇಕು ಅದಕ್ಕೆ ಶುದ್ಧ ಭಕ್ತರು ಅಂದ್ರೆ ಅವರು ತಮ್ಮ ಮನೆಯನ್ನ ತಮ್ಮ ಮನೆ ಅಂತ ಅನ್ಕೊಳ್ಳಲ್ಲ ತಾವು ಅದಕ್ಕೆ ಒಡೆಯರು ಅಂತ ಅನ್ಕೊಳ್ಳಲ್ಲ ಅವರು ಅನ್ಕೋತಾರೆ ನಾನು ಕೃಷ್ಣನ ಸೇವಕ ಇದು ಕೃಷ್ಣನ ಮನೆ ನಾನು ಕೃಷ್ಣನ ಸೇವಕ ಸೊ ಕೃಷ್ಣನ ಸೇವಕನಾಗಿ ನಾನು ಇಲ್ಲಿದ್ದೀನಿ ಎಲ್ಲವನ್ನು ನೋಡ್ಕೋತಾ ಇರೋದು ಕೃಷ್ಣ ಅದರಿಂದ ಅವ್ರಿಗೆ ತಮ್ಮ ಕುಟುಂಬದ ನಿರ್ವಹಣೆ ಪಾಲನೆ ಇದರ ಬಗ್ಗೆ ಅವ್ರಿಗೆ ಟೆನ್ಷನ್ ಇರಲ್ಲ ಹ್ಮ್ ಸೊ ಸಂಪೂರ್ಣವಾಗಿ ಭಗವಂತನ ಆಶ್ರಯವನ್ನು ಪಡಿಬೇಕು ನಾವು ಬೇರೆ ಮಾರ್ಗ ಇಲ್ಲ ನಿಜವಾಗ್ಲು ಅರೆ ನಾವು ಭೌತಿಕವಾಗಿ ಎಷ್ಟು ಆಕರ್ಷಿತರಾಗಿ ಹೋಗಿದೀವಿ ಎಷ್ಟು ಅದ್ರಲ್ಲಿ ಮುಳುಗೋಗಿದ್ದೀವಿ ಅಂದ್ರೆ ಇವೆಲ್ಲ ವಿಷಯಗಳನ್ನ ಹೇಳಿದ್ರೆ ನಮ್ಗೆ ಏನೋ ಹನುಮಂತ ಹೋಗಿ ಪರ್ವತಗಳನ್ನ ತೆತ್ಕೊಂಡು ಬಂದಷ್ಟು ಕಷ್ಟ ಅನ್ಸುತ್ತೆ ನಮ್ಗೆ ಹನುಮಂತ ಅದನ್ನು ಸುಲಭವಾಗಿ ಮಾಡ್ಬಿಟ್ಟ ಅರೆ ನಮ್ಗೆ ಬರಿ ಬರೀ ಪ್ರಸಾದವನ್ನು ಸ್ವೀಕಾರ ಮಾಡ್ಬೇಕು ಬೆಳಗ್ಗೆ ಎದ್ದು ಜಪ ಮಾಡ್ಬೇಕು ಹ ಕೆಲ್ಸಕ್ ಇದು ಟಿವಿ ಅದು ಇದು ನೋಡಬಾರ್ದು ಕೆಲ್ಸಕ್ ಇದು ವಿಷಯಗಳಲ್ಲಿ ತೊಡಗಬಾರ್ದು ಮಾತಾಡಬಾರ್ದು ಅಂದ್ರೆ ಹೇಗ್ ಜೀವನ ಮಾಡಕ್ಕಾಗತ್ತೆ ಈ ರೀತಿ ನಾವಿನ್ ಹೋಗಿದೀವಾ ಆ ರೀತಿ ಜೀವನ ಮಾಡಕ್ಕೆ ಅಂತ ಕೇಳ್ತಾರೆ ಜನ ಬ್ರಹ್ಮ ಹೇಳ್ತಾ ಇರೋದೇ ಇದ್ ಒಂದ್ ಮಾರ್ಗ ಸನ್ಯಾಸವಂತ ಅಂತ ಕರಿತಿರೋ ಇನ್ನೇನೋ ಕರಿತಿರೋ ಇರೋದೇ ಇದ್ ಒಂದ್ ಮಾರ್ಗ ಸಂಪೂರ್ಣ ಆಶ್ರಯ ಸಂಪೂರ್ಣ ಆಶ್ರಯ ಅಂದ್ರೇನು ಇವಾಗ ನಾವು ಯಾವ್ದೋ ಡಾಕ್ಟರ್ ಹತ್ರ ಹೋಗ್ತಿವಿ ಡಾಕ್ಟರ್ ಹತ್ರ ಔಷಧಿ ತಗೊಳೋದಕ್ಕೆ ನಾವು ಅವರಲ್ಲಿ ಆಶ್ರಯ ಆಶ್ರಯವನ್ನು ಪಡೆದಿವಿ ಅಂದ್ರೆ ಅವ್ರು ಹೇಳೋ ರೀತಿಯಲ್ಲಿ ನಾವು ಔಷಧಿಯನ್ನು ತಗೋತೀವಿ ಆಹಾರವನ್ನು ಬನ್ನ ಬದಲಾಯಿಸ್ಕೋತೀವಿ ಯಾಕೆ ಅಂದ್ರೆ ಅವ್ರು ಕೊಟ್ಟಿರೋ ಒಂದು ಮಾರ್ಗದಲ್ಲಿ ಹೋದ್ರೆ ನಮ್ಗೆ ಆರೋಗ್ಯ ಸಿಗುತ್ತೆ ಅಂತ ನಮ್ಗೆ ಗೊತ್ತು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮೆಡಿಸಿನ್ ಮಾತ್ರ ತಗೋತೀನಿ ಡಯೆಟ್ ಚೇಂಜ್ ಮಾಡ್ಕೊಳ್ಳಲ್ಲ ಅಂದ್ರೆ ಅದು ಆಶ್ರಯವಲ್ಲ ಅದೇ ರೀತಿ ನಾವು ಭಗವಂತನಲ್ಲಿ ಆಶ್ರಯ ಪಡಿಬೇಕು ಅಂದ್ರೆ ಭಗವಂತ ಹೇಳೋ ರೀತಿಯಲ್ಲಿ ನಾವು ಜೀವನ ನಡೆಸಬೇಕು ಅದೇ ಇದು ನಮ್ಮ ಒಳ್ಳೆಯದಕ್ಕೋಸ್ಕರನೇ ಹೇಗೆ ಆ ಮೆಡಿಸಿನ್ ಡಯಟ್ ಎಲ್ಲವೂ ಕೂಡ ನಮ್ಮ ಆರೋಗ್ಯ ಸರಿಪಡಿಸೋದಕ್ಕಿದೆಯೋ ಅದೇ ರೀತಿ ಈ ಭೌತಿಕ ರೋಗ ಈ ನಾನು ನನ್ನದು ಅನ್ನೋ ರೋಗದಿಂದ ನಾವು ಮುಕ್ತರಾಗಬೇಕು ಅಂದ್ರೆ ಭಗವಂತನ ಆಶ್ರಯವನ್ನು ಪಡಿಬೇಕು ಶ್ಲೋಕ ಏಳು ಓ ನನ್ನ ಪ್ರಭುವೆ ನಿನ್ನ ದಿವ್ಯ ಕಾರ್ಯಗಳ ವಿಷಯವಾಗಿ ಕೀರ್ತನ ಶ್ರವಣಗಳೆಂಬ ಸಮ ಸರ್ವ ಮಂಗಳಕರ ಆಚರಣೆಗಳನ್ನು ಮಾಡದಿರುವ ವ್ಯಕ್ತಿಗಳು ನಿಜವಾಗಿಯೂ ದುರಾದೃಷ್ಟಶಾಲಿಗಳು ಯಾರು ನಿನ್ನ ದಿವ್ಯ ಕಾರ್ಯಗಳ ವಿಷಯವಾಗಿ ಕೀರ್ತನ ಶ್ರವಣ ಶ್ರವಣಗಳೆಂಬ ಸರ್ವ ಮಂಗಳಕರ ನಾವೇನ್ ಮಾಡ್ತಾ ಇದ್ದೀವಿ ಇವಾಗ ಶ್ರವಣ ಕೀರ್ತನ ಮಾಡ್ತಾ ಇದ್ದೀವಿ ಇದು ಸರ್ವ ಮಂಗಳಕರ ಸೊ ಈ ಮೂರರಿಂದ ನಾಲ್ಕು ಗಂಟೆ ಕಾಲ ನೀವೇನ್ ಮಾಡ್ತಿರೋ ಅದಕ್ಕಿಂತ ಮಹತ್ವದ ಒಂದು ಸಮಯ ನಿಮ್ಮ ಕಾಯಕ ಅಥವಾ ಕೆಲಸ ನಿಮ್ಮ ದಿನದಲ್ಲಿ ಬೇರೆ ಇಲ್ಲ ಅಂದ್ರೆ ಹರಿಕೃಷ್ಣ ಕೃಷ್ಣ ಮಹಾಮಂತ್ರ ಅವೆಲ್ಲವನ್ನ ಬೇರೆ ನಾವು ಏನು ಕೆಲಸಗಳಲ್ಲಿ ತೊಡಗ್ತೀವೋ ಅದು ಯಾವುದು ಕೂಡ ನಮಗೆ ಸರ್ ಸರ್ವಮಂಗಳಕರವಲ್ಲ ದುರಾದೃಷ್ಟಶಾಲಿಗಳು ಯಾರು ಈ ವಿಷಯಗಳಲ್ಲಿ ತೊಡಗಿಲ್ವೋ ಭೌತಿಕವಾಗಿ ಯಾರು ಮುಳುಗೋಗಿದ್ದಾರೋ ದುರಾದೃಷ್ಟಶಾಲಿ ಸದ್ಬುದ್ಧಿ ಹೀನರೂ ಆಗಿರುತ್ತಾರೆ ಸದ್ಬುದ್ಧಿಯೂ ಇಲ್ಲ ಅವ್ರ ಹತ್ರ ದುರಾದೃಷ್ಟ ಅದೃಷ್ಟವೂ ಇಲ್ಲ ಸದ್ಬುದ್ಧಿಯೂ ಇಲ್ಲ ಅವರು ತೀರಾ ಕ್ಷಣಿಕವಾಗಿ ಇಂದ್ರಿಯ ಸುಖವನ್ನು ಅನುಭವಿಸುತ್ತಾ ಅಮಂಗಳಕರವಾದ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ ಹ್ಮ್ ಕ್ಷಣಿಕವಾದ ಇಂದ್ರಿಯ ಸುಖ ಅದಕ್ಕೋಸ್ಕರ ಅಮಂಗಳ ಕಾರ್ಯ ಕಾರ್ಯಗಳಲ್ಲಿ ತೊಡಗಿರ್ತಾರೆ ಯಾವುದು ನಮ್ಗೆ ಒಳ್ಳೇದಲ್ವೋ ಅದು ಗೊತ್ತಿಲ್ಲದೆ ಒಳ್ಳೇದಲ್ದೇ ಇರೋ ಅಂತ ಕೆಲಸಗಳಲ್ಲಿ ತೊಡಗಿರ್ತೀವಿ ನಾವು ಯೋಚನೆ ಮಾಡ್ಬೇಕ ವಿಷಯ ಎದೆ ಮಹಾ ನಟನೆ ನನ್ನ ಪ್ರಭುವೆ ಈ ಎಲ್ಲಾ ಬಡ ಜೀವಿಗಳು ಯಾವಾಗಲೂ ಹಸಿವು ಬಾಯಾರಿಕೆ ಅತಿಯಾದ ಶೀತ ಬಾಧೆ ಕಫ ಪಿತ್ತಗಳಿಂದಲೂ ಕೆಮ್ಮನ್ನುಂಟು ಮಾಡುವ ಚಳಿಗಾಲ ಕಡುಬೇಸಿಗೆ ಮಳೆ ಮತ್ತು ಇತರ ಅನೇಕ ಕ್ಷೋಭಕಾರಿ ವಿಷಯಗಳಿಂದಲೂ ಪೀಡಿತರಾಗಿರುತ್ತಾರೆ ಅಮ್ಮ ಇದ್ದೇನೆ ಪಾಪ ಎಂತ ಕಠಿಣ ಇವ್ರದು ಎಲ್ಲದರಿಂದಲೂ ಪೀಡಿತರಾಗಿರ್ತಾರೆ ಅದಲ್ಲದೆ ಪ್ರಬಲವಾದ ಲೈಂಗಿಕ ಒತ್ತಡಗಳಿಂದಲೂ ನಿರಂತರವಾದ ಕೋಪದಿಂದಲೂ ಮಿತಿಮೀರಿರುತ್ತಾರೆ ಅವರಿಗಾಗಿ ನಾನು ಕನಿಕರ ಪಡುತ್ತೇನೆ ಮತ್ತು ಬಹಳ ವಿಷಾದಿಸುತ್ತೇನೆ ನೋಡಿ ಬ್ರಹ್ಮ ಹೇಳ್ತಾ ಇದ್ದಾನೆ ಅವನು ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಅಯ್ಯೋ ಎಂತ ದುರಾದೃಷ್ಟ ಜೀವಿಗಳು ಅದಕ್ಕೆ ಶುದ್ಧ ಭಕ್ತ ಇನ್ನೂ ಬದ್ಧ ಜೀವಿಗಳ ಆ ಬದ್ಧ ಜೀವಿಗಳ ಒಂದು ಗೊಂದಲಗಳಲ್ಲಿ ಅವರು ಹೇಗೆ ಗೊಂದಲಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನೋಡಿ ಅವನು ದುಃಖವನ್ನು ಪಡ್ತಾನೆ ಶುದ್ಧ ಭಕ್ತ ಹೇಗೆ ಅವರನ್ನ ಈ ಕಷ್ಟಗಳಿಂದ ಹೊರಗಡೆ ತೆಗೆಯೋದು ಹೇಗೆ ಅವನಿಗೆ ಭಕ್ತಿ ಸೇವೆಯನ್ನ ಕೊಡೋದು ಅವರು ನಮ್ಮ ಬಗ್ಗೆ ಈ ರೀತಿ ಯೋಚನೆ ಮಾಡಲಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಯಾವ ಒಂದು ಆಶಯವೂ ಇಲ್ಲ ಯಾವ ಆ ಕೇವಲ ನಿರಾಶೆಯಿಂದ ತುಂಬ್ಕೊಂಡ್ಬಿಡುತ್ತೆ ನಮ್ಮ ಜೀವನ ಸೊ ಬ್ರಹ್ಮನಂತಹ ಮಹಾಭಕ್ತರು ಹ ನಮಗೆ ಈ ಭೌತಿಕ ಜಗತ್ತಿನಿಂದ ಹೊರಗಡೆ ಹೋಗುವಂತ ಭಕ್ತಿ ಸೇವೆ ಮಾರ್ಗವನ್ನು ನಮ್ಗೆ ಕೊಡ್ಲಿಲ್ಲ ಅಂದ್ರೆ ನಮ್ಮ ಜೀವನ ಬರೀ ಬಟ್ಟೆಗಳನ್ನ ಹ್ಮ್ ಸೊ ಶುದ್ಧ ಭಕ್ತರು ಈ ರೀತಿ ಬೇರೆ ಹೇಗೆ ಅವ್ರಿಗೆ ತಮ್ಮ ಕಷ್ಟಗಳಿಂದ ಅರೆ ಕೃಷ್ಣ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ನೀವು ಮಾತಾಡ್ತಾ ಇದ್ರೆ ಇಲ್ಲಿ ನಾವು ರೆಕಾರ್ಡಿಂಗ್ ಮಾಡ್ತಾ ಇದೀವಿ ಹೋಗುತ್ತೆ ಹ್ಮ್ ಸೊ ನಾವು ಕೂಡ ಈ ಒಂದು ನಾವು ಯಾವ ವಿಷಯವನ್ನ ಇಲ್ಲಿ ಕೇಳ್ತಾ ಇದೀವೋ ಅದೆಲ್ಲವನ್ನ ಬೇರೆ ಹಂಚಬೇಕು ಹಂಚ್ಬೇಕು ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ನಾವು ಕೂಡ ಯಾಕಂದ್ರೆ ಬ್ರಹ್ಮನ ಪರಂಪರೆ ಇಸ್ಕಾನ್ ಅಂದ್ರೆ ಬ್ರಹ್ಮನಿಂದ ಬಂದಿರುವಂತ ಪರಂಪರೆ ನಾವು ಕೂಡ ಆ ಪರಂಪರೆಯಲ್ಲಿ ಶ್ರವಣ ಮಾಡ್ತಾ ಇದೀವಿ ಆದ್ರಿಂದ ಅವರಿಗೆ ಆ ಒಂದು ಬೇರೆಯವರಿಗೆ ಈ ಒಂದು ಒಳ್ಳೆಯದಾಗ್ಲಿ ಅನ್ನೋ ಉದ್ದೇಶದಿಂದ ನಾವು ಈ ವಿಷಯಗಳನ್ನ ನಾವು ಹಂಚ್ಬೇಕು ಲೋಕಂಬತ್ತು ಒಂಬತ್ತು ಓ ನನ್ನ ಪ್ರಭುವೆ ಆತ್ಮಕ್ಕೆ ಭೌತಿಕ ವಿಪತ್ತುಗಳು ವಾಸ್ತವವಾಗಿ ಇಲ್ಲ ಆದರೂ ಬದ್ಧಾತ್ಮನು ದೇಹವನ್ನು ಇಂದ್ರಿಯ ಸುಖಕ್ಕಾಗಿ ಇರುವಂತಹುದು ಎಂದು ಎಂದಿನ ತನಕ ಕಾಣುತ್ತಾನೋ ಅಂದಿನ ತನಕ ಅವನು ಇನ್ನ ಬಹಿರಂಗ ಶಕ್ತಿಯ ಪ್ರಭಾವದಿಂದ ಭೌತಿಕ ವಿಪತ್ತುಗಳ ತೊಡಕಿನಿಂದ ಪಾರಾಗಲಾರನು ಸೊ ಇಲ್ಲಿ ಹೇಳ್ತಾ ಇದ್ರೆ ಆತ್ಮಕ್ಕೆ ನಾವು ಭಗವದ್ಗೀತೆಯಲ್ಲಿ ಚರ್ಚೆ ಮಾಡಿದೀವಿ ಆತ್ಮಕ್ಕೆ ಆ ಭೌತಿಕ ಕ್ಲೇಷಗಳಿಲ್ಲ ಭೌತಿಕ ಕ್ಲೇಷಗಳಿರೋದು ಕೇವಲ ದೇಹಕ್ಕೆ ಮತ್ತೆ ದೇಹ ಇವತ್ತಲ್ಲ ನಾಳೆ ಕೊನೆಗೊಳ್ಳುತ್ತೆ ಸೊ ಆದ್ರಿಂದ ನಿಜವಾಗ್ಲೂ ಆತ್ಮಕ್ಕೆ ಆ ಆತ್ಮಕ್ಕೆ ಆ ನೋವು ನಮಗೆ ನೋವು ನೋವು ಅನ್ನಿಸ್ಬಾರ್ದು ದೇಹಕ್ಕೆ ನೋವು ನೋವು ಆದಾಗ ನಮಗೆ ನೋವು ಅನ್ನಿಸ್ಬಾರ್ದು ಆದ್ರೆ ನಾವು ಭಗವಂತನ ಬಹಿರಂಗ ಶಕ್ತಿಯಿಂದ ನಾವೇನ್ ಅನ್ಕೊಂಡಿದೀವಿ ನಾನೇ ದೇಹ ಅಂತ ಅನ್ಕೊಂಡು ನಾವು ಜೀವನ ನಡೆಸ್ತಾ ಇದೀವಿ ನಾನು ಆತ್ಮ ಅನ್ನೋ ಒಂದು ಪ್ರಜ್ಞೆನೆ ಇಲ್ಲ ನಮಗೆ ಅದಕ್ಕೆ ದೇಹಕ್ಕೆ ಏನಾಗುತ್ತೋ ಅದೆಲ್ಲ ತುಂಬಾ ಮುಖ್ಯವಾದದ್ದು ಅಂತ ನಾವು ಅದನ್ನ ನಮ್ಮ ತಲೆ ಮೇಲೆ ಹಾಕೊಂಡು ಕುತ್ಕೊಂಡ್ಬಿಡ್ತೀವಿ ಅಷ್ಟು ಮುಖ್ಯವಾದದ್ದು ಅಂತ ಆದ್ರೆ ನಮ್ಮ ದೇಹ ಒಂದು ವಾಹನ ವಾಹನಕ್ಕೆ ಏನಾರು ಆದ್ರೆ ನಾವು ಅಷ್ಟೊಂದು ತಲೆ ಕೆಡ್ಸ್ಕೊತೀವ ಇಲ್ಲ ಅದೇ ರೀತಿ ದೇಹಕ್ಕೂ ಕೂಡ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡಬಾರ್ದು ಇರೋ ತನಕ ಇರತ್ತೆ ಹೋಗೋ ಸಮಯ ಬಂದಾಗ ಹೋಗುತ್ತೆ ಅಷ್ಟೇ ಯಾವಾಗ ತನಕ ನಾವು ನಮ್ಮ ದೇಹ ನನ್ನ ಈ ಸುಖದ ಸುಖಕ್ಕೆ ಒಂದು ಮಾರ್ಗ ಹ ಯಾಕಂದ್ರೆ ಕಣ್ಣುಗಳಿಂದ ನೋಡ್ತೀನಿ ಬಾಯಿಯಿಂದ ತಿಂತೀನಿ ಕಿವಿಯಿಂದ ಕೇಳಿಸ್ಕೊತೀನಿ ಸೊ ದೇಹ ನನ್ನ ಸುಖಕ್ಕೆ ಸಾಧನ ಅಂತ ನಾವು ಯಾವಾಗ ಆ ರೀತಿ ಅಲ್ಲಿ ಯಾವ ಎನ್ ಯಾವಾಗಿನ ತನಕ ನಾವು ಆ ರೀತಿ ನೋಡ್ತೀವೋ ಅಲ್ಲಿಯ ತನಕ ನಾವು ಈ ಭೌತಿಕ ಕ್ಲೇಶಗಳಿಂದ ನಾವು ಮುಕ್ತರಾಗೋಕೆ ಸಾಧ್ಯ ಇಲ್ಲ ಅಂದ್ರೆ ಏನರ್ಥ ನಮ್ಮ ಸುತ್ತಮುತ್ತಲು ನಡೀತಾ ಇರೋದು ಎಲ್ಲವೂ ಕೂಡ ಎಲ್ಲದರಿಂದಲೂ ನಾವು ನೋವನ್ನು ಅನುಭವಿಸ್ತೀವಿ ಯಾಕೆ ಎಲ್ಲವೂ ಕೂಡ ದೇಹಕ್ಕೆ ಸಂಬಂಧಿತವಾದದ್ದು ಎಲ್ಲದರಿಂದಲೂ ನಮಗೆ ದುಃಖ ಆಗತ್ತೆ ಆದರೆ ಆ ಹೇಗೆ ನಾನು ಗಾಡಿ ಹೇಳಿದ್ನಲ್ಲ ವಾಹನಕ್ಕೆ ಏನಾದ್ರೂ ನೋವ ಪೆಟ್ಟಾದ್ರೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ನಾವು ಅಷ್ಟೊಂದು ತಲೆ ಕೆಡ್ಸ್ಕೊಡಲ್ಲ ಆದ್ರೆ ದೇಹಕ್ಕೆ ಸಂಬಂಧಿತವಾದ ಎಲ್ಲದರಿಂದಲೂ ನಾವು ತಲೆ ಕೆಡ್ಸ್ಕೊತೀವಿ ಆ ಆರೋಗ್ಯ ಹಾಳಾದ್ರೆ ತಲೆ ಕೆಡ್ಸ್ಕೊತೀವಿ ಯಾರೋ ಏನೋ ಅಂದ್ರು ಅಂದ್ರೆ ತಲೆ ಕೆಡಿಸ್ಕೋತೀವಿ ಇವ್ರ ಹಿಂಗಂದ್ರು ಅವ್ರ ಹಂಗಂದ್ರು ಅವ್ರ ಇದ್ ಮಾಡಿದ್ರು ಸೊ ಕೆಲಸಕ್ಕೆ ಬಾರ್ದ ವಿಷಯಗಳಿಂದ ನಾವು ನಾವು ಬಾಧಿತರಾಗ್ತೀವಿ ಯಾಕೆ ನಾನು ಈ ದೇಹ ಅಂತ ಅನ್ಕೊಂಡು ಸಿಕ್ಕಾಕೊಂಡಿದೀವಿ ಸೊ ಬ್ರಹ್ಮ ಹೇಳ್ತಾ ಇದ್ದಾನೆ ಎಷ್ಟು ಕಠಿಣ ಸ್ಥಿತಿಯಪ್ಪ ಇವ್ರದು ಎಷ್ಟು ಕಷ್ಟಗಳಲ್ಲಿ ಜೀವನ ನಡೆಸ್ತಾ ಇದಾರೆ ಆದ್ರೂ ಕೂಡ ನೆಕ್ಸ್ಟ್ ಮುಂದಿನ ಶ್ಲೋಕದಲ್ಲಿ ಅಂತ ಭಕ್ತರಲ್ಲದವರು ತಮ್ಮ ಇಂದ್ರಿಯಗಳನ್ನು ಬಹಳ ಕಷ್ಟಕರವೂ ವ್ಯಾಪಕವೂ ಆದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ತುಂಬಾ ಕಷ್ಟಕರವಾದದ್ದು ಎಂಟು ಗಂಟೆ ಕಾಲ ಅಲ್ಲ ಹತ್ತು ಹನ್ನೆರಡು ಗಂಟೆ ಕಾಲ ಕೆಲಸ ಮಾಡಬೇಕು ನಿದ್ದೆ ಇರಲ್ಲ ರಾತ್ರಿ ಅವರ ಬುದ್ಧಿಯ ಬಗೆಗೆ ಮಾನಸಿಕ ಊಹಾಪೋಹಗಳಲ್ಲಿ ನಿದ್ದೆಯನ್ನು ಕೆಡಿಸುವುದರಿಂದ ಅವರು ರಾತ್ರಿಯಲ್ಲಿ ನಿದ್ರಾಭಂಗದಿಂದ ನರಳುವರು ಅವರ ಎಲ್ಲಾ ಯೋಜನೆಗಳು ಅಪ್ರಾಕೃತಿಕ ಶಕ್ತಿಯಿಂದ ಭಂಗಗೊಳ್ಳುತ್ತವೆ ಮಹರ್ಷಿಗಳು ಕೂಡ ನಿನ್ನ ದಿವ್ಯ ವಿಷಯಗಳಿಗೆ ವಿರುದ್ಧವಾಗಿ ವರ್ತಿಸಿದರೆ ಈ ಭೌತಿಕ ಜಗತ್ತಿನಲ್ಲಿ ಸುತ್ತುತ್ತಾ ಇರಬೇಕಾಗುತ್ತದೆ ಮಹರ್ಷಿಗಳು ಕೂಡ ನಿನ್ನ ಬಗ್ಗೆ ಮರ್ತು ಬಿಟ್ರೆ ಅವ್ರು ಈ ಭೌತಿಕ ಜಗತ್ತಿನಲ್ಲೇ ಇರಬೇಕು ಇನ್ನು ಇಂತ ಭಕ್ತರಲ್ಲದವರು ಹ ಯಾರು ಮಾಡಬಾರ್ದ ಕೆಲ್ಸಗಳಲ್ಲಿ ತೊಡಗಿರ್ತಾರೋ ಅಂತವರ ಕತೆ ಏನು ಅದಕ್ಕೆ ನಾವು ಧರ್ಮದ ಪಥವನ್ನ ಹಿಡಿಬೇಕು ಧರ್ಮ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ತು ಸಾಕ್ಷಾತ್ ಭಗವತ್ ಪ್ರಣೀತಂ ಭಗವಂತ ಕೊಟ್ಟಿದ್ದಾನೆ ಧರ್ಮ ಭಗವಂತನ ಭಕ್ತರು ಧರ್ಮ ಅಂದ್ರೆ ಏನು ಅಂತ ಹೇಳ್ತಾರೆ ಹ್ಮ್ ಸೊ ಅದಕ್ಕೆ ನಾವು ಸನಾತನ ಧರ್ಮದಲ್ಲಿ ತೊಡಗ್ಬೇಕು ಸನಾತನ ಧರ್ಮ ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ಬೇಕು ನಾವು ಆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗದ್ರೆ ಮಾತ್ರ ನಮ್ಗೆ ಈ ಒಂದು ಭೌತಿಕ ಕ್ಲೇಶಗಳಿಂದ ಈ ಭೌತಿಕ ಜಗತ್ತಿನಿಂದ ನಾವು ಹೊರ ಹೋಗ್ಬೋದು ಇದಂದ್ರೆ ಬ್ರಹ್ಮ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನಲ್ಲ ಇದೇ ರೀತಿ ಕಷ್ಟಗಳಿಂದ ನಲ್ಕೊಂಡು ಇದೇ ಜೀವನ ಅಂತ ಅನ್ಕೊಂಡು ಸುಖ ಸಂತೋಷದ ಯಾವ ಒಂದು ಅನುಭವವೂ ಇಲ್ಲದೆ ನಿಜವಾದ ಸಂತೋಷದ ಅನುಭವ ಇಲ್ಲದೆ ಈ ಭೌತಿಕ ಜಗತ್ತಿನಲ್ಲಿ ಸು ಪುನರಪಿ ಜನನಂ ಪುನರಪಿ ಮರಣಂ ಇಲ್ಲೇ ಇರ್ಬೋದು ಇಲ್ಲ ಈ ಒಂದು ವರ್ಣನೆಗಳಿಂದ ನಾವು ಸಂತೃಪ್ತರಾಗಿ ಹ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿ ಭಗವಂತನ ಧಾಮವನ್ನ ತಲುಪಬಹುದು ಸೊ ಆಯ್ಕೆ ನಮ್ಮದು ಹ್ಮ್ ನೋಡಿ ಬ್ರಹ್ಮ ಬ್ರಹ್ಮ ಮತ್ತೆ ವಿಷ್ಣುವಿನ ಸಂವಾದದಲ್ಲೂ ಅವರು ನಮ್ಮ ಬಗ್ಗೆ ಚರ್ಚೆ ಮಾಡ್ತಾರ ಅಯ್ಯೋ ಪಾಪ ಎಷ್ಟು ಕಷ್ಟ ಅಪ್ಪ ಇವ್ರದ್ದು ಕಥಾ ಕತೆ ಇವ್ರಿಗೆ ಅನುಗ್ರಹ ಕೊಡ್ಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತಾ ಇದಾರೆ ಅನುಗ್ರಹ ತಗೊಳದಕ್ಕೆ ನಾವು ಸಿದ್ಧರಾಗಿಲ್ಲ ಇದೇ ನಮ್ ಪ್ರಾಬ್ಲಮ್ ಹ್ಮ್ ಓಕೆ ಇವತ್ತಿಗೆ ಇಲ್ಲೇ ಮುಗ್ಸೋಣ ಆ ಮುಂದ್ ನಾಳೆ ಮುಂದುವರ್ಸೋಣ ಶ್ರೀಮದ್ ಭಾಗವತಂ ಕಿ ಜೈ ಶಿಲಪ್ರಪಾದ ಕಿ ಜೈ ಕಿ ಜಯ ಹರೇ ಕೃಷ್ಣ